ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪರಮೇಶ್ವರಪ್ಪ ಎಂಬ ರೈತರು ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪರಮೇಶ್ವರಪ್ಪ ಅವರೇ, ನಮಸ್ಕಾರ. ಹಾಂ, ನಮಸ್ತೆ ಸರ್. ಎಷ್ಟು ಎಕರೆ ಜಮೀನು ಇರೋದು? ನಮ್ಗೊಂದು 10 ಎಕರೆ ಇತ್ತು ಸರ್ ಮುಂಚೆ, ಈಗ ಎಲ್ಲ ಡಿವೈಡ್ ಆದಮೇಲೆ ಸ್ವಲ್ಪ ಸ್ವಲ್ಪ ಆಗಿದೆ. ಮುಂಚೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ 10 ಎಕರೆ ಭತ್ತ ಬೆಳೀತಾ ಇದ್ದು, ಈಗ ಸ್ವಲ್ಪ ಎಲ್ಲ ಅಡಿಕೆಗೆ ಬಿದ್ದಿರೋದ್ರಿಂದ ನಾವು ಸ್ವಲ್ಪ ಅಡಿಕೆ ಮಾಡಿದ್ದೀವಿ. ಸ್ವಲ್ಪ ಸ್ವಲ್ಪ 1 ಎಕರೆ ಅಡಿಕೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಭತ್ತ ಬೆಳಿತೀವಿ, ಅಡಿಕೆ ಇದೆ, ಹೈನುಗಾರಿಕೆ ಇದೆ, ತೆಂಗಿದೆ. ಹೈನುಗಾರಿಕೆ ಅಂತಂದ್ರೆ ಏನು ಮಾಡ್ತೀರಿ? ದನಗಳ ಸಾಗಾಣಿಕೆ ಸರ್. ದನಗಳ ಸಾಗಾಣಿಕೆ, ಅದರಿಂದ ಹಾಲು ಉತ್ಪಾದನೆ ಇದು ಮಾಡಿ ಕೇಂದ್ರಗಳು ಮಾಡ್ಕೊಂಡಿದ್ದೀವಿ. ಹಾಲು ಹಾಕ್ತಾ ಡೈರಿಗೆ ಹಾಲು ಹಾಕ್ತಿದ್ದೀವಿ. ಅದರಿಂದ ಮನೆ ಸಂಸಾರದ್ದು ವ್ಯವಹಾರದ್ದು ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಯಾವಾಗಿಂದ ಮಾಡ್ತಾ ಇದ್ದೀರಿ ಇದನ್ನ? ಸರ್, ನಾವು ಸುಮಾರು ಈಗ 10 ವರ್ಷಕ್ಕಿಂತ ಅದೇ ಕೆಲಸ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಹಸು ಸಾಕಿದ್ದೀರಾ? ಸರ್, ಮುಂಚೆ ಒಂದು 8 ಹಸುಗಳು ಇದ್ದವು ಸರ್. ಮುಂಚೆ ಕೊಯಮತ್ತೂರಿಂದ 2 ಹಸುಗಳು ತಂದಿದ್ದು, ಅವು ತೀರೋದ್ಮೇಲೆ ಮತ್ತೆ ಲೋಕಲಲ್ಲೇ ಒಂದು 2 ಹಸುಗಳು ತಂದು, ಈಗ ಒಂದು 8 ಹಸುಗಳು ಇದೆ ಸರ್. ಯಾವ್ಯಾವ ಹಸುಗಳಿದ್ದಾವೆ? ಎಲ್ಲ HF ಜೆಸ್ಸಿಸ್ ನಾಟಿ ಕ್ರಾಸ್ ಇದೆ. ಯಾವ ಥರ ನಿರ್ವಹಣೆ ಮಾಡ್ತೀರಾ ಅಷ್ಟು ಹಸುಗಳನ್ನ? ಸರ್, 1 ಎಕರೆ ತೋಟಕ್ಕೆ ಸಂತೋಷ ಅಂತ ಒಂದು ಹುಲ್ಲಿಂದ ಬೀಜ ಬರುತ್ತೆ, ಆ ಹುಲ್ ಬೀಜ ಹಾಕಿದ್ದೀವಿ. ಅದು ತಿಂಗಳಿಗೆ ಒಂದು ಸತಿ ಕಟಾವಿ ಬರುತ್ತೆ. ಒಂದು ಕಡೆಯಿಂದ ನಾವು ಕಟಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಗೊಬ್ಬರ ನೀರು ಮೇಂಟೈನ್ ಮಾಡ್ತಾ ಇರ್ತೀವಿ, ಸ್ಪ್ರಿಂಕ್ಲರ್ ಮಾಡಿದ್ದೀವಿ, ಗೊಬ್ಬರ ನೀರು ಮೇಂಟೈನ್ ಮಾಡ್ತೀವಿ. ಅದರಿಂದ ನಮಗೆ ಮೇವು ಸಫಿಶಿಯಂಟ್ ಆಗಿ ಬರ್ತಾ ಇದೆ. ಅದನ್ನು ಕೊಯ್ಕೊಂಬಂದು ಹಾಕ್ತೀವಿ, ದನಗಳು ಹೊರಗಡೆ ಬಿಡ್ತೀವಿ ಸ್ವಲ್ಪ ಮೇಯಕ್ಕೆ. ಹಂಗಾಗಿ ಮೇವಿಂದ ಸ್ವಲ್ಪ ಮೇಂಟೈನ್ ಆಗ್ತಾ ಇದೆ ಸರ್. ಅಂದರೆ ಆ 8 ಹಸುಗಳನ್ನು HF ಜರ್ಸಿನೇ? ಜರ್ಸಿನೇ, ನಾಟಿ ಕ್ರಾಸ್ ಇದೆ ಸರ್ ಅದರಲ್ಲಿ ಒಂದೆರಡು. ಎಷ್ಟು ನಾಟಿ ಕ್ರಾಸ್ ಇದಾವೆ, ಎಷ್ಟು HF, ಎಷ್ಟು ಜರ್ಸಿ? 2 ನಾಟಿ ಕ್ರಾಸ್ ಇದಾವೆ ಸರ್, 3 ಜರ್ಸಿ ಇದೆ, 3 HF ಇದೆ. ಏನಕ್ಕೋಸ್ಕರ ಬೇರೆ ಬೇರೆ ಥರದ್ದು ಮಾಡಿದ್ರೆ? ಒಂದೇ ಹಸುಗಳನ್ನ ಯಾಕೆ ಮಾಡಿಲ್ಲ ತಾವು? ಇಲ್ಲ ಸರ್, ನಾವು ಅದು ಬೇರೆ ಮಾಡಲೇಬೇಕು ಅಂತೇನಿರಲಿಲ್ಲ. ಈಗ ತಗೋಬೇಕಾದ್ರೆ ಯಾವ್ಯಾವ ಸಿಗ್ತಾವೆ ಅವು ತಗೊಂಡಿದ್ದೀವಿ, ಹಂಗಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಅದೇ ಸಾಕಬೇಕು, ಇದೇ ಸಾಕಬೇಕು ಅಂತೇನಿಲ್ಲ. ನಮಗೆ ತೋಟಕ್ಕೆ ಗೊಬ್ಬರಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮೇಜರ್ ಅದೇ ಸರ್ ನಮಗೆ. ಅಂದರೆ ಹಸುಗಳನ್ನೆಲ್ಲ ಲೋಕಲಲ್ಲೇ ತೊಗೊಂಡಿದ್ದು? ಲೋಕಲಲ್ಲೇ ತಂದಿದ್ದು ಸರ್. ಸ್ಟಾರ್ಟಿಂಗಲ್ಲಿ ಕೊಯಮತ್ತೂರಿಂದ ಎರಡು ತಂದಿದ್ದು, ಅವು ಎಕ್ಸ್ಪೈರ್ಡ್ ಆದಮೇಲೆ ಇಲ್ಲಿ ಲೋಕಲಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಅಂದರೆ ಉಕ್ಕಿಗೆ ತೊಗೊಂಡು ಎಷ್ಟು ವರ್ಷಗಳಾಯಿತು? ತಾಂಡಿಗೆಲ್ಲ 5 ವರ್ಷ ಆಯ್ತು ಸರ್. ಈಗ 5 ವರ್ಷಕ್ಕಿಂತ ಹೈನುಗಾರಿಕೆ ಸ್ಟಾರ್ಟ್ ಮಾಡಿರೋದು ನಾವು. ಈ ಹಸುನ ತಾವು ಪರ್ಚೇಸ್ ಮಾಡ್ತಿರಲ್ಲ, ತಗೋತಿರಲ್ಲ, ಏನೇನು ನೋಡ್ತಿರ ಹಸುವಿನಲ್ಲಿ? ಯಾವ ಗುಣಗಳಿದ್ರೆ, ಯಾವ ರೀತಿ ಆರೋಗ್ಯ ಇರಬೇಕು? ಬೇರೆಯವ್ರಿಗೆ ಈ ರೈತರು ಕೇಳ್ತಾ ಇರ್ತಾರಲ್ಲ, ಯಾವ ರೀತಿ ಇದ್ರೆ ಚೆನ್ನಾಗಿ ಅಂತ ತಾವು ಹೇಳೋದು? ಸರ್, ಹಸುಗಳಲ್ಲಿ ಹಲ್ಲು ಮೇನ್ ಹಲ್ಲುಗಳು ಚೆನ್ನಾಗಿರ್ಬೇಕು, ಎಳೆ ಹಸುಗಳು ಆಗಿರ್ಬೇಕು. 2 ಹಲ್ಲಲ್ಲಿದ್ದರೂ ಅನುಕೂಲ, ಎಲ್ಲ 4 ಹಲ್ಲಲ್ಲಿದ್ದರೂ ಅನುಕೂಲ ಆಗುತ್ತೆ. ಆಮೇಲೆ ಕೆತ್ತಲಲ್ಲಿ ಗಂಟು ಪಂಟು ಏನೂ ಇರಬಾರ್ದು, 4 ಮಲೆ ತೊಟ್ಟು ಒಂದೇ ಸಮ ಇರಬೇಕು, ಭಾಳ ನೀಳವಾಗಿರ್ಬೇಕು. ಹಂಗಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಸರ್ ಅದು. ಅಂದರೆ ಎಷ್ಟು ದಿನದ ನಂತರ ಕೆಲವರು ಏನು ಮಾಡ್ತಾರೆ, ಮೋಸ ಮಾಡ್ತಾರೆ ಹಸು ವ್ಯಾಪಾರದಲ್ಲಿ ಅಂತ ಹೇಳ್ತಾರೆ. ನೀವು ಅಂದರೆ ಉಳಿದ ರೈತರು ಯಾವ ರೀತಿಯಾದ ಗಮನ ಇಟ್ಟು ಹಸುನ ತೊಗೋಬೇಕು, ಎಷ್ಟು ದಿನದಿಂದ ಮೇಂಟೈನ್ ಮಾಡಬೇಕು, ಹಸುನ ನೋಡ್ಕೋತಾ ಬರಬೇಕು, ತಾಯಿ ಹಸು ಆಗಿರಬೇಕು, ಹುಟ್ಟಿದ ಮರಿ ಯಾವ ಥರ? ನಾವು ಆದಷ್ಟು ಅದಕ್ಕೆ ಸರ್ ಲೋಕಲಲ್ಲೇ ದನಗಳು ತಾನಕ್ಕೆ ಇಷ್ಟಪಡೋದು ಯಾಕೆ ಅಂದರೆ, ಇಲ್ಲಿ ಹಿಡ್ದಾಡ್ತಿರೋದು ಎಲ್ಲ ನೋಡಿರ್ತೀವಿ. ಅವ್ರು ಹಾಲು ಎಷ್ಟು ಕೊಡ್ತವೆ, ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರೆ ಎಲ್ಲ ಥರನೂ ನೋಡ್ಕೊಂಡಿರ್ತೀವಿ. ಈಗ ಏನೋ ಒಂದು ಸಮಸ್ಯೆ ಬರುತ್ತೆ, ಅವ್ರು ಕೊಡ್ತೀವಿ ಅಂತಾರೆ, ಆ ಟೈಮಲ್ಲಿ ನಾವು ಬಿಡ್ದಂಗೆ ಎಲ್ಲರೂ ದುಡ್ಡು ಅಜೆ ಹೊಂದಿಸ್ಕೊಂಡು ನಾವು ತಗೋಬೇಕಾಗತ್ತೆ ಸರ್ ಅಂಥ ಟೈಮಲ್ಲಿ. ಹಂಗಿದ್ರೆ ಹಸುಗಳು ಒಳ್ಳೆವಾಗಿರ್ತವೆ. ಅದೇ ದಳ್ಳಾಳಿಗಳು ತಕ್ಕಾದ್ರೆ ಅವ್ರು ಹಾಲುಗಳು 2 ದಿವಸ 3 ದಿವಸ ಹಾಲು ಕರೀದಾರೆ, ಹಾಲು ಕಡಿಸಿ ಕೆತ್ತಲು ದಪ್ಪ ಇರ್ತವೆ, ಹಸು ನೋಡೋಕ್ಕೆ ಬರೀ ತಿಂಡಿ ಹಾಕಿ ಮೇಂಟೈನ್ ಮಾಡಿರ್ತಾರೆ. ಹಾಲು 1 ದಿವಸ ಕರ್ ತೋರಿಸ್ತಾರೆ, 10 ಲೀಟ್ರ್ ಕೊಡ್ತು, 12 ಲೀಟ್ರ್ ಕೊಡ್ತು ಅಂತಾರೆ. ಯಾವುದೇ ಕಾರಣಕ್ಕೂ 12 ಲೀಟ್ರ್ ಕೊಡೋಲ್ಲ ಕೆಲವು ಹಸುಗಳು. ಅವೇನೇ ಕೊಟ್ಟರು 5 ರಿಂದ 6 ಲೀಟ್ರ್ ಕೊಡಿದ್ರೆ ಹೆಚ್ಚಾಗುತ್ತೆ. ಒಂದು ದಿನಕ್ಕೆ ಅಲ್ಲ, ಒಂದು ಟೈಮಿಗೆ, ಒಂದು ಟೈಮಿಗೆ, ಒಂದು ದಿನಕ್ಕೆ ಅಂದರೆ ಎಷ್ಟು? 10 ಲೀಟ್ರ್ ಅಂದ್ರೆ ಆವರೇಜ್ ಬರುತ್ತೆ ಸರ್. ಅದನ್ನು ತಾವು ಗಮನಿಸಿ ತಗೋಬೇಕು. ಅದನ್ನು ಭಾರಿ ಹುಷಾರಲ್ಲಿ ನೋಡ್ಬೇಕು ಸರ್. ಅದು ಏನೇ ಮಾಡಿದ್ರು ಲೋಕಲ್ ಸ್ವಲ್ಪ ಮೋಸ ಮಾಡ್ತಾರೆ, ಮಾಡಲ್ಲ ಅಂತಾರಲ್ಲ, ಆದಷ್ಟು ಗುರುತು ಪರಿಚಯ ಇರೋರ ಹತ್ರ ವ್ಯಾಪಾರ ಮಾಡಿದ್ರೆ ಅನುಕೂಲ. ಹಸುನ ತೊಂದ್ರೆ, ಹಸುನ ಸಾಕ್ಲಿಕ್ಕೋಸ್ಕರವೇ ಕೊಟ್ಟಿಗೆ ಎಲ್ಲ ನಿರ್ಮಾಣ ಮಾಡ್ತಾರೆ, ಅದನ್ನೆಲ್ಲ ಯಾವ ರೀತಿ ಮಾಡಿದ್ರಿ? ಕೊಡಿಕೆ ಈಗ HK ಬಂಡವಾಳ ಇರೋರು ಸರ್, ಎಲ್ಲ ಸುತ್ತಲೂ ಗೋಡೆ ಮಾಡಿ ಕೆಳಗಡೆ ಎಲ್ಲ ಕಾಂಕ್ರೀಟ್ ಹಾಕಿ ಅದಕ್ಕೆ ಮ್ಯಾಟ್ ಹಾಕಿ ಎಲ್ಲ ಮೇಂಟೈನ್ ಮಾಡ್ತಾರೆ. ಈ ಮಧ್ಯಮದ ವರ್ಗದವ್ರು ಏನು ಮಾಡ್ತೀವಿ ಅಂದರೆ, ಈಗ ನಾವು ಸಿಮೆಂಟ್ ಕಂಬ ಅಂತ ಸಿಗ್ತಾಯಿದ್ದಾವೆ, ಈಗ ರೆಡಿಮೇಡು ಸಿಮೆಂಟ್ ಕಂಬ ತರ್ತೀವಿ, ಸುತ್ತಲೂ ಸೀಟ್ ಹಾಕ್ತೀವಿ, ತಗಡು ಸೀಟನ್ನು ಹಂಗೆ ಸ್ಕ್ರೂವಲ್ಲಿ ಇದು ಮಾಡಿಸಿ ಕೆಳಗಡೆನೆ ಕಲ್ಲು ಹಾಕಿ ಕಲ್ಲಿನ ಮೇಲೆ ಸ್ವಲ್ಪ ಹುಲ್ಲಾಡಿ ಮಲಗಿಸ್ತೀವಿ ಸರ್ ನಾವೆಲ್ಲ. ಈಗ ಅನುಕೂಲ ಇರೋರೆಲ್ಲ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಮ್ಯಾಟ್ ಹಾಕ್ತಾರೆ, ತೊಳೆಯೋಕ್ಕೆ ಎಲ್ಲ ಮಿಷಿನ್ಗಳೆಲ್ಲ ತಂದ್ಕೊಂಡಿದ್ದಾರೆ, ಈಗ ಅವರೆಲ್ಲ ಆ ಟೈಪ್ ಮಾಡ್ತಾರೆ. ನಮಗೀಗ ಚಾನಲ್ ನೀರಿಗೇನು ತೊಂದರೆ ಇಲ್ಲ, ಹಂಗಾಗಿ ಚಾನಲಲ್ಲಿ ಸ್ನಾನ ಮಾಡಿಸ್ತೀವಿ, ನಾವು ಮನೆಗೆ ಇಟ್ಕೊಂತೀವಿ, ಹೊರಗಡೆಗೂ ಮೇಯಿಸ್ತೀವಿ. ಹಂಗಾಗಿ ನಮ್ಮ ಹಸುಗಳಿಗೇನಂತ ತೊಂದರೆ ಆಗಿಲ್ಲ ಸರ್. ಈಗ ಅಂದರೆ ಹಸು ಅಂದರೆ ಶುಚಿತ್ವ ಹೆಚ್ಚಿರಬೇಕು, ಅದಕ್ಕೇನು ರೋಗ ಬರಬಾರ್ದು ಅಂತಾರೆ, ನೀವು ಯಾವ ರೀತಿ ಶುಚಿತ್ವವನ್ನು ಕಾಪಾಡ್ಕೊಂಡಿದ್ದೀರಾ? ಸರ್, ಅದೇ ಸರ್, ಕೊಡಿಕೆ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು, ದೋಣಿ ಒಳಗೆ ಆಗಲಿ ಬಾವಿ ಒಳಗೆ ಆಗಲಿ ಎಲ್ಲೇ ಆಗಲಿ ಗಲೀಜು ಹೆಚ್ಚಿಗೆ ಇರ್ದಂಗೆ
ಗೋತೆ ಒಯ್ದಿದ್ದೆಲ್ಲ ಒಂದು ಕಡೆ ಕೋ ಸ್ಟೋರೇಜ್ ಆಗಂಗೆ ಓಟ ಮಾಡಿ ಕ್ಲೀನಾಗಿ ಏನೇ ಗಂಜಲ ಒಯ್ದರೂ ಅದು ಕ್ಲೀನಾಗಿ ಸ್ಟೋರೇಜ್ ಆಗೋ ಜಾಗ ಮಾಡ್ಬೇಕು ಸರ್. ಅದು ಅದೇ ನಮಗೆ ಹೆಚ್ಚಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದ್ರೆ ಅದರಂಥ ಫಲವತ್ತತೆ ಯಾವುದರಲ್ಲೂ ಸಿಗಲ್ಲ. ಅಂದರೆ ಈ ಹಸುನ ಕಟ್ಟೋ ರೀತಿ ಇಷ್ಟು ಅಂತರದಲ್ಲಿ ಒಂದು ಹಸು ಕಟ್ತಾ ಬರ್ತೀರ ಸರ್? 5 ಅಡಿ ಜಾಗ ಸಾಕು ಸರ್ ಒಂದಕ್ಕೆ. 5 ಅಡಿ ಅಂದರೆ ನಾವೀಗ 15 ಅಡಿ ಜಾಗ ಮಾಡಿದ್ರೆ 3 ಹಸು ಕೊಡ್ತೀವಿ. 3 ಹಸು ಕೊಟ್ಟಿದ್ರೆ ಆರಾಮಾಗಿ ನಿಲ್ತವೆ. ಅದಕ್ಕಿಂತ 4 ಕಟ್ತು ಅಂದರೆ ಒಂದು ಮಲಗಬೇಕಾಗತ್ತೆ, ಒಂದು ಹೇಳಬೇಕಾಗತ್ತೆ, ಭಾರಿ ಇರ್ಕಟ್ಟಾಗುತ್ತೆ, ತೊಂದರೆ ಆಗುತ್ತೆ ಸರ್. ಓಕೆ, ಹಾಗಾಗಿ ತಾವು 3 ಹಸು ಕಟ್ತೀರಿ? ಒಂದು 15 ಅಡಿ ಜಾಗಕ್ಕೆ 3 ಹಸು ಕೊಡ್ತೀವಿ ಸರ್. ಈಗ ನಮ್ದು ಈಗ 2 ಶೆಡ್ ಮಾಡಿದ್ದೀವಿ, 22 ಅಡಿ 22 ಅಡಿ 2 ಶೆಡ್ ಮಾಡಿದ್ದೀವಿ. ಒಂದು ಕಡೆಗೆ ವಾಟ ಮಾಡಿದ್ದೀವಿ, ಗಂಜಲನ ಇಲ್ಲ ಜಾಗ ಮಾಡಿದ್ದೀವಿ, ಗಂಜಲ ಡೈಲಿ ಕ್ಲೀನ್ ಮಾಡ್ತೀವಿ, ಇದಕ್ಕೆ ಹಾಕ್ತೀವಿ. ಈಗ ಸ್ವಲ್ಪ ರೋಗ ಜಾಸ್ತಿ ಆಗ್ತಾಯಿದೆ ಸರ್, ಗಂಟು ರೋಗ ಅಂತ ಒಂದು ಬರ್ತಾಯಿದೆ. ಗಂಟು ರೋಗಕ್ಕೆ ಬಂತಂದ್ರೆ ಹಸುಗಳು ಉಳಿಯೋದೇ ಕಷ್ಟ ಆಗ್ತಾಯಿದೆ, ಅದೊಂದು ಭಾರಿ ಜನಗಳಿಗೆ ಗಾಬರಿ ಆಗಿದೆ ಸರ್. ಅದು ಅಂದರೆ ಇತ್ತೀಚೆಗೆ ಇದು ಚರ್ಮಗಂಟು ರೋಗ ಬರ್ತಾ ಇರೋದು, ಅದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ರೋಗಗಳು ಬಂದಿದ್ವು? ಕೆಚ್ಚಲ ಬಾವು ಒಂದು ಬರ್ತಾಯಿತ್ತು ಸರ್ ಅಷ್ಟೇ, ಇನ್ನೇನು ಬರ್ತಿರಲಿಲ್ಲ. ಕಾಲು ಜ್ವರ ಬಾಯಿ ಜ್ವರ ಬರೋದು ಮಾಮೂಲಿ, ಅದೊಂದು ಟೈಮಲ್ಲಿ ಬರೋದು ಹೋಗ್ಬಿಡೋದು. ಇತ್ತೀಚೆಗೆ ಕೆತ್ತಲ ಬಾವು ಒಂದು ಜಾಸ್ತಿ ಆಗಿದೆ, ಅದ್ರ ಜೊತೆಗೆ ಗಂಟು ಚರ್ಮಗಂಟು ರೋಗ ಒಂದು ಭಾರಿ ಜಾಸ್ತಿ ಆಗಿದೆ ಸರ್. ಅದಕ್ಕೆ ಈಗ ನಾಟಿ ಔಷಧಿ ಮಾಡ್ತಾ ಇದ್ದೀವಿ ನಾವು, ಆದಷ್ಟು ಯಾರೋ ಹೇಳಿದ್ರು ಅಂತ, ಅದು ಒಂದು ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಪಶು ವಿಜ್ಞಾನ ಕೇಂದ್ರದಲ್ಲಿ ಹೋದ್ರೆ ಈ ಚರ್ಮಗಂಟು ರೋಗಕ್ಕೆ ಔಷಧಿಗಳನ್ನೆಲ್ಲ ಕೊಡ್ತಾರೆ, ತಾವು ಅದನ್ನು ನೋಡ್ಬೋದಾಗಿತ್ತು ಸರ್. ಇಂಜೆಕ್ಷನ್ ಎಲ್ಲ ಮಾಡ್ತಿದ್ದಾರೆ ಅವರು, ಗೌರ್ಮೆಂಟಿಂದ ಕಳಿಸ್ತಾರೆ, ಒಂದು ಟೈಮ್ ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಮತ್ತೆ ಎಕ್ಸ್ಟ್ರಾ ಮಾಡಿಸೋಕೋದ್ರೆ ಡೈಲಿ ಡಾಕ್ಟ್ರುಗಳು ಬರ್ತಾರೆ ನೋಡ್ತಾರೆ, ಇಲ್ಲ ಅಂತನಲ್ಲ, ಅವ್ರು ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ. ಈಗ ಹಂಗಾಗಿ ಈಗ ನಾಟಿ ಔಷಧಿಗಳನ್ನ ಆದಷ್ಟು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಆ ಗಂಟು ಆಗೈತಿ ಹಚ್ಚೋದಕ್ಕೆ ಬೇವಿನ ಸೊಪ್ಪು, ತುಳಸಿ ಸೊಪ್ಪು, ಆಮೇಲೆ ಮೆಹಂದಿ ಸೊಪ್ಪು, ಮೂರನ್ನು ಅರ್ದು ಕ್ಲೀನಾಗಿ ಸಣ್ಣ ಗಂಧದಂಗೆ ಅರ್ದು ಅದನ್ನು ಹಚ್ಕೊಂತ ಬರಬೇಕು. ಈ ಆಮೇಲೆ ಬಾಯಿ ತಿನ್ನೋಕ್ಕೆ, ಜ್ವರ ಬರ್ದಂಗೆ ತಿನ್ನೋಕ್ಕೆ ವಿಳ್ಯದೆಲೆ, ಕಾಳುಮೆಣಸು, ಬೆಲ್ಲ, ಉಪ್ಪು ಎಲ್ಲ ಕ್ಲೀನ್ ಸಣ್ಣಕ್ಕೆ ಕುಟ್ಟಿ ತಿನ್ನಿಸ್ಬೇಕು ಸರ್. ಡೈಲಿ ಬೆಳಗ್ಗೆ ಒಂದು ಸರ್ತಿ, ಸಂಜೆ ಒಂದು ಸರ್ತಿ ತಿನ್ನಿಸಿರಿ, ಸ್ವಲ್ಪ ದಣ್ಗಳು ಚೆನ್ನಾಗಿರ್ತಾವೆ, ರೋಗ ಕಂಟ್ರೋಲ್ ಆಗುತ್ತೆ ಸರ್. ಮೇವಿನ ಜೊತೆಗೆ ಏನೇನು ಕೊಡ್ತೀರಾ ಹಸುಗೆ ಸರ್? ಮೇವಿನ ಜೊತೆ ತಿಂಡಿ ಕೊಡ್ತೀವಿ ಸರ್. ತಿಂಡಿ ಅಂದರೆ ಕ್ಯಾಟ್ಲ ಫೀಡು, ಕ್ಯಾಟ್ಲ ಫೀಡಲ್ಲಿ ಸುಮಾರು ಟೈಪ್ ಬಂದಿದೆ. ಈಗ ಸಂತೋಷ ಅಂತ ಬಂದಿದೆ, ಎಸ್ ಕೆ ಎಮ್ ಅಂತ ಒಂದು ಬಂದಿದೆ, ಆಮೇಲೆ ಇನ್ನೂ ಸುಮಾರು ಡೈರಿ ಗುಬ್ಬಿ ಫೀಡೆಲ್ಲ ಇದೆ ಸರ್. ಅದಕ್ಕೆ ಅದ್ರ ಜೊತೆಗೆ ಹತ್ತಿ ಹಿಂಡಿ ಕೊಡ್ತಾಯಿದ್ದೀವಿ, ದನಗಳು ಸ್ವಲ್ಪ ಪಿಕಪ್ ಆಗಿರಲಿ ನಾವು ದೇಶಕ್ಕೆ, ಹತ್ತಿ ಹಿಂಡಿ ಕೊಡ್ತೀವಿ. ಆಮೇಲೆ ತೌಡು, ಆಮೇಲೆ ಇದು ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ನಾವು. ಅದರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ ಸರ್, ಅದು ತಿಂಡಿ ಕೊಟ್ಟಷ್ಟು ಸ್ವಲ್ಪ ಉತ್ಪಾದನೆ ಜಾಸ್ತಿ ಐತೆ. ಹಸಿ ಮೇವು ಕೊಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ, ಬರೀ ಹಸಿ ಮೇವೇ ಮೇಸಕ್ಕೂ ಆಗಲ್ಲ, ಪೂರ್ತಿ ಒಣಮೇವು ಮೇಸಕ್ಕಾಗಲ್ಲ. ಇವತ್ತಿನ ರೇಟಲ್ಲಿ ಒಂದು ಪಿಂಡಿ ರಾಗಿ ಹೊಲ್ ತಗೋಬೇಕು ಅಂದರೆ 300-350 ರೂಪಾಯಿ ದುಡ್ಡು ಆಗ್ತಾಯಿದೆ ಅಲ್ಲೇ ಸ್ಪಾಟಲ್ಲಿ. ಅಲ್ಲಿಂದ ಇಲ್ಲಿ ಮನೆ ತರತ್ತಿಗೆ ನಮಗೆ 400 ರೂಪಾಯಿ ಬಡ್ಡಿ ಬೀಳುತ್ತೆ ಖರ್ಚು, ಅದು ಮೇಂಟೈನ್ ಆಗೋದು ಕಷ್ಟ. ಹಂಗಾಗಿ 1 ಎಕರೆ ಅದಕ್ಕಾಗಿ ಕೈ ಬಿಟ್ಬಿಟ್ಟಿದೆ. ತೆಂಗಿನ ತೋಟ ಇದೆ, ತೆಂಗಿನ ತೋಟದಲ್ಲಿ ಮಧ್ಯಾಂತರ ಬೆಳೆ ಅನ್ನೋ ಟೈಪ್ ಇದನ್ನು ಮಾಡ್ಕೊಂಬಿಟ್ಟಿದ್ದೀವಿ ಸರ್. ನಾವು ಕೊಡ್ತಕ್ಕಂಥದ್ದಕ್ಕೇನು ತೊಂದರೆ ಇಲ್ಲ? ಇಲ್ಲ, ಏನು ತೊಂದರೆ ಆಗಲ್ಲ. ಮೇವಿಗೇನು ತೊಂದರೆ ಆಗಲ್ಲ? ಮೇವಿಗೇನು ತೊಂದರೆ ಆಗಲ್ಲ, ಅದೆಲ್ಲ ಅನುಕೂಲ ಆಗಲ್ಲ. ಎಷ್ಟು ಬಾರಿ ಕೊಡ್ತೀರಾ ಸರ್? ನಾವೇನು ಟೈಮಿಂಗ್ಸ್ ಏನಿಲ್ಲ ಸರ್. ಬೆಳಗ್ಗೆ ಹಾಲು ಕರೆದು ಅವಕ್ಕೆಲ್ಲ ಸ್ನಾನ ಮಾಡಿಸಿ ತಿಂಡಿ ಫಸ್ಟಿಗೆ ಇರ್ತೀವಿ, ತಿಂಡಿ ಇಟ್ಟು ಸ್ನಾನ ಮಾಡಿಸ್ತೀವಿ, ಆಮೇಲೆ ಹಾಲು ಕರಿತೀವಿ. ಹಾಲು ಕರೆದಾದ್ಮೇಲೆ ಮೇವು ಹಾಕ್ತೀವಿ. ಅದು ಮಧ್ಯಾಹ್ನ ಮತ್ತೆ 10-11 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಖಾಲಿ ಮಾಡಿರ್ತೀವಿ. 12 ಗಂಟೆ ಮೇಲೆ ಒಂದು ಸ್ವಲ್ಪ ಒಣಗಲು ಹಾಕ್ತೀವಿ. ಮತ್ತು ಮಧ್ಯಾಹ್ನ 3 ಗಂಟೆ ಬಿಡ್ತೀವಿ, ನೀರು ಕುಡಿಸೋದು ಎಲ್ಲ ಮಾಡ್ತೀವಿ. ನೀರೆಲ್ಲ ಕುಡಿಸಿ ಮತ್ತೆ ಮೇವಾಗಿ ಕೈ ಬಿಡ್ತೀವಿ. ಮತ್ತು ಸಂಜೆ ತಿಂಡಿ ಇರ್ತೀವಿ, ಹಾಲು ಕರಿತೀವಿ. ಹಾಲು ಕರೆದು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಹಾಕಿ ಹಸಿ ಹುಲ್ಲು ಹಾಕಿ ಮಲಗಿಬಿಡ್ತೀವಿ ಸರ್. ಕೆಚ್ಚಲು ಬಾವು ಅಂತ ಹೇಳಿದ್ರಿ, ಅದಕ್ಕೆ ಯಾವ ಥರ ನಿರ್ವಹಿಸ್ತೀರ ಅದನ್ನು? ಕೆಚ್ಚಲು ಬಾವಿಗೆ 2-3 ಥರ ಇದೆ ಸರ್. ಅದು ಗೌರ್ಮೆಂಟ್ ಮೆಡಿಸನ್ ಎಲ್ಲ, ಅದಕ್ಕೆ ನಾಟಿ ಔಷಧಿ ಯಾವುದೂ ಇಲ್ಲ. ಅದಕ್ಕೆ ಫೆಡರೇಷನ್ SH ಅಂತ ಒಂದು ಮುಂಚೆ ಟ್ಯೂಬ್ ಬರ್ತಾಯಿತ್ತು, 30 ರೂಪಾಯಿ ಇತ್ತು ಅದು ಒಂದು ರೇಟು. ಇವತ್ತು ಅದು 60-65 ರೂಪಾಯಿಗೆ ಹೋಗಿದೆ. ಈ ಆಮೇಲೆ ಈಗೆಲ್ಲ ಅದನ್ನು ಯಾರೂ ಮಾಡೋಲ್ಲ. ಅದು ಯಾಕೆಂದರೆ ಮಲೆ ತೊಟ್ಟೊಳಗೆಲ್ಲ ಏರಿಸಿ ಅದನ್ನು ಪ್ರೆಸ್ ಮಾಡಬೇಕಾಗಿತ್ತು. ಈಗ ಆ ಕೆಲಸ ಯಾರು ಮಾಡೋಲ್ಲ. ಕೆತ್ತಲು ಬಾತ್ಕೊಂಡು ಡಾಕ್ಟ್ರ್ ಕರೆಸ್ತಾರೆ, ಇಂಜೆಕ್ಷನ್ ಮಾಡಿಸ್ತಾರೆ, ಅದು ಹಾಲು ಕಡಿಮೆ ಆಗುತ್ತೆ. ಆ ಟೈಪ್ ಯಾವುದೇ ಕಣಕ್ಕೂ ಮಾಡಬಾರ್ದು ಸರ್. ಅದು ಇದೆ ಫೆಡರೇಷನ್ SH ಉತ್ತಮ. ಅದಕ್ಕಿಂತ ಇನ್ನೊಂದು ನಾಟಿ ವ್ಯವಸ್ಥೆ ಅಂದರೆ ಕವಡೆ ಲೋಬಾನಿ ಅಂತ ಸಿಗುತ್ತೆ, ಕವಡೆ ಲೋಬಾನ ಅಂತ. ಈ ದನಗಳಿಗೆ ಸಂಜೆ ಸೊಳ್ಳೆ ಕಡಿದಂಗೆ ಹೊಗೆ ಹಾಕ್ತೀವಿ. ಹೊಗೆ ಹಾಕಟ್ಟೆ ಮಾತ್ರ ಅದರೊಳಗೆ ಹಾಕಿ ಅಂತ ಬಂದರೆ ಸ್ವಲ್ಪ ಅದನ್ನು ಹೊಗೆ ಕೊಡ್ತಾ ಬಂದರೆ ಅವೆಲ್ಲ ಕಂಟ್ರೋಲ್ ಆಗುತ್ತೆ. ನೆಕ್ಕೊ ಬಿಲ್ಲಿಗಳು ಅಂತ ಕೇಳ್ಪಟ್ವಿ, ನಿಮ್ಮ ಇದರಲ್ಲಿ ಏನಾದರೂ ಕೊಡ್ತೀರಾ ನಿಮ್ಮ ಹಸುಗೆ ನೆಕ್ಕೊ ಬಿಲ್ಲಿಗಳನ್ನ ಸರ್? ಅದು ಕಾಕುಂಬಿ ಅಂತ ಮುಂಚೆ ಕೊಡ್ತಾ ಇದ್ರು ಸರ್ ಡೈರಿಯಿಂದ, ಈಗ ತರಿಸ್ತಾ ಇಲ್ಲ. ಅದು ಕೆಲವು ತಿಂತ ಕೊಯಮತ್ತೂರು ಕಡೆಯಿಂದ ತರೋ ದನಗಳೆಲ್ಲ ಕ್ಲೀನಾಗಿ ತಿಂತಾವೆ ಸರ್. ಇದನ್ನ ನಮ್ಮ ಕಡೆ ಅದನ್ನು ಮುಟ್ಟೋದೇ ಇಲ್ಲ ಸರ್. ಅದು ಅದು ನೆಕ್ಕಿದ್ರೆ ಏನಾಗುತ್ತೆ ಅಂದರೆ ಬಾಯಲ್ಲಿ ಇರೋ ಇದೆಲ್ಲ ಇದ ಉಪ್ರಾಸ ಇದು ಇದರಿಂದ ಮೇವು ಚೆನ್ನಾಗಿ ಮೇಯ್ತಾವೆ ಅಂತ ಹೇಳ್ತಾರೆ. ಈ ಕಡೆಗೆಲ್ಲ ತಿನ್ನಲ್ಲ ಸರ್ ಅದನ್ನು.
ಹಾಲು ಎಷ್ಟು ಬಾರಿ ಕರೀತೀರಾ, ಯಾವ ರೀತಿ ಮಾಡೋದು, ಅದು ಆ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ? ಹಾಲು ಬೆಳಿಗ್ಗೆ 7ರಿಂದ 8 ಗಂಟೆಗಳ ಕರಿತೀವಿ ಸರ್. ಅಷ್ಟೊಳಗೆ ಡೈರಿ 8 ಗಂಟೆಗೆ ಡೈರಿ ಕ್ಲೋಸ್ ಆಗ್ಬಿಡುತ್ತೆ. ನಾವು 7ರಿಂದ 7:30 ಒಳಗೆ ಹಾಲೆಲ್ಲ ಕರೆದು ನಮಗೆ ಎಷ್ಟು ಬೇಕು ಅಷ್ಟು ಮನೆಗೆ ಇಟ್ಕೊಂಡು ನೋಡ್ಕೋದೆಲ್ಲ ಡೈರಿ ಕಳಿಸ್ತೀವಿ. ಅಲ್ಲಿ ನಮಗೆ 15 ದಿವ್ಸಕ್ಕೆ ಒಂದ್ಸತಿ ಪೇಮೆಂಟ್ ಆಗುತ್ತೆ. 15 ದಿವ್ಸಕ್ಕೆ ಪೇಮೆಂಟ್ ಆಗಿದ್ದು ನಮಗೆ ಬರುತ್ತೆ 3 ದಿವಸ ಆದ ನಮ್ಮ ಅಕೌಂಟಿಗೆ, ರೈತರ ಅಕೌಂಟಿಗೆ ನೇರವಾಗಿ ಬರುತ್ತೆ ಸರ್. ಅದು ಗೌರ್ಮೆಂಟ್ ಡೈರಿಯಲ್ಲಿ ಒಂಥರ ಇದೆ, ಪ್ರೈವೇಟ್ ಡೈರಿಗಳು ಜಾಸ್ತಿ ಆಗಿದ್ದಾವೆ. ಈಗ ಆರೋಗ್ಯ ಡೈರಿ ಇದೆ, ದೋದ್ಲಾ ಅಂತ ಇದೆ, KMF ಇದೆ, ಈಗ 3 ಡೈರಿನೂ ಬಾವಿಕೆರಲ್ಲಿದೆ. ಆಲ್ರೆಡಿ ಎಲ್ಲದಕ್ಕೂ ಹಾಕ್ತೀರಾ? ಇಲ್ಲ, ನಾವು ಒಂದೇ ಡೈರಿ ಸರ್, ಆರೋಗ್ಯಕ್ಕೆ ಮಾಮೂಲಿ ಆಗ್ತಾ ಇದ್ದು. ಈಗ ಆರೋಗ್ಯ ನಿಲ್ಸಿದ್ರೆ ದೋದ್ಲಾ ಡೈರಿಗೆ ಆಗ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ ಅಂದರೆ ಸಬ್ಸಿಡಿ ಅಮೌಂಟ್ ಸೇರ್ಕೊಂಡು ನಮಗೆ ಒಂದೇ ಸತಿ ಬರುತ್ತೆ. ಗೌರ್ಮೆಂಟ್ ಡೈರಿಯಲ್ಲಿ ಏನಾಗುತ್ತೆ ಅಂದರೆ ಈ ತಿಂಗಳು ಬರುತ್ತೆ ಇಲ್ಲ ಮುಂದಿನ ತಿಂಗಳು ಬರುತ್ತೆ ಇಲ್ಲ 2 ತಿಂಗಳು 3 ತಿಂಗಳು ಒಟ್ಟು ಸೇರ್ ಬರುತ್ತೆ. ಗೌರ್ಮೆಂಟಿಂದ ಸಬ್ಸಿಡಿ ಏನು ಬರುತ್ತೋ ಅದು ಅನುದಾನ ಅಂತ ಬರುತ್ತಲ್ಲ, ಅದು 2 ತಿಂಗಳು 3 ತಿಂಗಳು ಒಂದ್ಸತಿ ಸೇರ್ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ KMF ಅಲ್ಲಿ ಹಾಲು ಜಾಸ್ತಿ ಆದ್ಕೊಳ್ಳೆ ವಾರಕ್ಕೆ ಒಂದ್ಸತಿ SNF ಅಂತ ಮಾಡಿ ವಾಪಸ್ ಕಳಿಸ್ತಾರೆ ಹಾಲು. ಅವಾಗ ನಮಗೆ ರೇಟ್ ಕಡಿಮೆ ಬೀಳುತ್ತೆ. ನಾವು ವರ್ಷವೆಲ್ಲ ತಿಂಗಳೆಲ್ಲ ಹಾಕಿದ್ದು ಒಂದು ವಾರದಲ್ಲಿ ನಮಗೆ ಕಡಿಮೆ ಲಾಸ್ ಆಗುತ್ತೆ. ಅಲ್ಲಿ ಅದೇ ಲಾಸ್, ಅಲ್ಲಿ ಹಾಲು ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸಲ್ಲ. ದೊರ್ಲ ಡೈರಿಯಲ್ಲಿ ಡಿಗ್ರಿ ಫ್ಯಾಟಿನ ಮೇಲೆ ರೇಟ್ ಕೊಡ್ತಾರೆ, ಹಂಗಾಗಿ ನಮಗೆ ಅನುಕೂಲ ಆಗುತ್ತೆ ಸರ್. ಅದು ಹಾಲು ವಾಪಸ್ ಬರಲ್ಲ ಅಲ್ಲಿಂದ. ನೀವು ಯಾವ ರೀತಿ ಹಾಲಿನ ಗುಣಮಟ್ಟವನ್ನು ಕಾಪಾಡ್ಕೋತೀರಾ ನೀವು ಹಾಕ್ಬೇಕಾದ್ರೆ? ಸರ್, ಹಾಲು ಅಂದರೆ ಗುಣಮಟ್ಟ ಅಂದರೆ ಏನಿಲ್ಲ ಸರ್, ಕ್ಲೀನಾಗಿ ಅದೇ ಕೆತ್ತಲೆಲ್ಲ ತೊಳೆದಿರ್ತೀವಿ, ಹಾಲು ಕರಿತೀವಿ, ಸೋಸ್ತೀವಿ, ಕ್ಲೀನಾಗಿ ಸೋಸಿ ಆಮೇಲೆ ಡೈರಿ ಕಳಿಸ್ತೀವಿ. ಹಂಗಾಗಿ ಹಂಗೆ ಗುಣಮಟ್ಟ ಏನು ಕಡಿಮೆ ಅಲ್ಲ. ಅದರಲ್ಲೂ ಡಿಗ್ರಿ ಫ್ಯಾಟು ಕಡಿಮೆ ಬಂತು ಅಂದರೆ ಸ್ವಲ್ಪ ತೌಡು, ಹತ್ತಿ ಹಿಂಡಿ, ಈ ಉಪ್ಪು ಇಂಥದನ್ನು ನಾವು ಸ್ವಲ್ಪ ಯಥೇಚ್ಛವಾಗಿ ಕೊಡ್ಬೇಕಾದ ದನಗಳಿಗೆ. ಆ ಟೈಪ್ ಕೊಟ್ಟಾಗ ಡಿಗ್ರಿ ಫ್ಯಾಟು ಕರೆಕ್ಟಾಗಿ ಬರುತ್ತೆ. ಅಂದರೆ ನಿಮ್ಗೆ ಈಗಿರೋ ರೇಟಿನ ಪ್ರಕಾರವಾಗಿ ನಿಮ್ಗೆ ಎಷ್ಟು ಆದಾಯ ಬರ್ತದೆ ಅಂತ? ಇವತ್ತಿನ ರೇಟಲ್ಲಿ ಪರವಾಗಿಲ್ಲ ಸರ್. ಈಗ ಹೆಚ್ಚಿಗೆ 37 ರೂಪಾಯಿ ತನಕ ರೇಟ್ ಸಿಗ್ತಾ ಇದೆ. ಇವತ್ತಿನ ರೇಟ್ ಪರವಾಗಿಲ್ಲ. ಈ ಸ್ವಲ್ಪ ಬೇಸಿಗೆ ಬಂತು, ದನಗಳು ಆರಾಮಾಗಿ ಮೇಯಂಗಿತ್ತು, ಮೇವಿಂದ ಹೆಂಗೆ ಕೊರತೆ ಇಲ್ಲ ಅನ್ನೋ ಟೈಮಲ್ಲಿ ಡೌನ್ ಮಾಡಿಬಿಡ್ತಾರೆ ಸರ್. 27, 28, 29, 30 ತನಕ ರೇಟ್ ಡೌನ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ದನಗಳು ಫುಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಏನಕ್ಕೋಸ್ಕರ ಆ ಥರ ಅಂತ? ಅಲ್ಲ, ಹಾಲು ಯಥೇಚ್ಛಾಗುತ್ತೆ ಸರ್ ಅವರಿಗೆ. ಅವಾಗ ಡೈರಿಗೆ ಜಾಸ್ತಿ ಆಗುತ್ತೆ ಹಾಲು, ಅವ್ರು ಎಲ್ಲಿಗೆ ಅಂತ ಕೊಡ್ತಾರೆ. ಈಗ ಸ್ಕೂಲ್ ಹುಡುಗರಿಗೆ ಹಾಲು ಕೊಡ್ಬೇಕು ಅಂತ ಹಾಲು ಪೌಡ್ರ್ ಮಾಡಿ ಕಳಿಸ್ತಾರೆ, ಎಲ್ಲ ಕಳಿಸ್ತಾರೆ, ಎಲ್ಲ ಕಡೆಗೂ ಕಳಿಸಿದ್ದು ಮಿಕ್ಕಿದ್ದು ಏನೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ರೈತರ ಮೇಲೆ ಈ ಟೈಪ್ ಹೊರೆ ಬೀಳುತ್ತೆ. ಅದು ಇದನ್ನು ತಪ್ಪಿಸ್ಬೇಕು ಸರ್ ಅಷ್ಟೇ. ಖರ್ಚು ಎಷ್ಟು ಬಿಡ್ಬೋದು ಅಂತೀರಿ? ಅಂದರೆ ನೀವು ಇಷ್ಟಕೊಂಡು ಹಸು ಸಾಕಿದ್ರಿ, ಒಂದು ಹಸುಗೆ ಎಷ್ಟು ಖರ್ಚು ಬಿತ್ತು ಸರ್? ಒಂದು ಹಸುಗೆ ಕಡಿಮೆ ಅಂದರೆ ಡೈಲಿ 200 ರೂಪಾಯಿ ಖರ್ಚು ಬರುತ್ತೆ ಸರ್. ಮೇವಿಂದ ಎಲ್ಲ ಸೇರಿದ್ರೆ ಜಾಸ್ತಿ ಬರುತ್ತೆ. ಈಗ ಮೇವು ನಾವೇ ಬೆಳ್ಕೊಳೋದ್ರಿಂದ ಮೇವಿಂದ ಏನಂತ ಬರೋಲ್ಲ. ಈಗ ಬರೀ ತಿಂಡಿದು ಮೆಡಿಸಿನಿಂದು ಅದು ಇದು ಅಂತ ಸೇರ್ಕೊಂಡು ಡೈಲಿ ಒಂದು 200 ರೂಪಾಯಿ ಖರ್ಚು ಬರುತ್ತೆ ಸರ್. ಅದರಿಂದ ಒಂದು 400 ರೂಪಾಯಿ ಆದಾಯ ಬರ್ಬೋದು. ಒಟ್ಟಲ್ಲಿ ಹಸು ಸಾಕ್ತವ್ರು ಯಾವಾಗಲೂ ಹಸು ಜೊತೆಗೆ ಇರಬೇಕು ಅಂತಾರೆ, ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ನೀವು ಇಲ್ಲಿ ಬಂದಿದ್ದೀರಿ, ತೋಟ ಗದ್ದೆ ಮೇನೆ ಎಲ್ಲದೂ ಮೇಂಟೈನ್ ಮಾಡ್ತೀವಿ ಸರ್. ಆದರೂ ನಮ್ಮ ಹುಡುಗರು ಇರ್ತಾವೆ. ಈಗ ನಾವೆಲ್ಲ ಟೈಮಲ್ಲೂ ಒಬ್ಬರೇ ಇರಬೇಕಾಗಲ್ಲ. ಈಗ ಹಿಂಗೆ ಹೊರಗಡೆ ಬರೋ ಟೈಮಲ್ಲಿ ಮನೇಲಿ ಕಟ್ತೀವಿ, ಒಣಮೇವು ಹಸಿ ಮೇವು ಕೊಯ್ಕೆ ಮಂದಿ ಇಟ್ಟಿರ್ತೀವಿ, ಮನೆಯಲ್ಲೇ ಕಟ್ಟಿ ಮೇಂಟೈನ್ ಮಾಡ್ತೀವಿ. ಎಲ್ಲೂ ಇವತ್ತೆಲ್ಲೂ ಹೋಗಂಗಿಲ್ಲ ಅನ್ನೋ ದಿವಸ ಹೊರಗಡೆ ಬಿಟ್ಕೊಂಡು ಮೇಯಿಸ್ತೀವಿ. ಹೊರಗಡೆ ಮೇಯಿಸ್ದಷ್ಟು ಸ್ವಲ್ಪ ಹಾಲು ರೈಸ್ ಆಗುತ್ತೆ. ಮನೆಯಲ್ಲೇ ಕಟ್ಟಿದ್ರೆ ನಾವು ಏನೇ ಮೇವು ಹಾಕಿ ಏನೇ ಫುಡ್ ಹಾಕಿರೋ ಅವತ್ತು ಹಾಲು ಕಡಿಮೆನೆ ಸ್ವಲ್ಪ. ಅಂದ್ರೆ ಏನು ವ್ಯತ್ಯಾಸ ಕಾಣ್ತೀರಾ ಹೊರಗಡೆ ಬಿಟ್ಟರೆ ಜಾಸ್ತಿ ಅಂತ ಹೇಳಿದ್ರೆ ಏನಕ್ಕೋಸ್ಕರ? ಅಡ್ಡಾಡ್ಕೊಂಡ್ರೆ ಓಕೆ, ವಾತಾವರಣ ಚೇಂಜ್ ಆಗುತ್ತೆ ಒಂದನೇದು. ಎರಡನೇದಾಗಿ ಅಡ್ಡಾಡ್ಕೊಂಡು ಅದಕ್ಕೆ ಎಷ್ಟು ಮೇವು ಬೇಕೋ ಅಷ್ಟು ಮಾತ್ರ ಮೇಯ್ದಿರುತ್ತೆ. ನಾವು ಮನೆಯಲ್ಲಿ ಹಾಕಿರ್ತೀವಿ ಅದೆಲ್ಲ ಓಡಾಡಂಗಿರಲ್ಲ, ಅದಕ್ಕೆ ಏನು ಮಾಡೋ ವಿಧಿ ಇರಲ್ಲ, ಸುಮ್ಮನೆ ತಿಂತಲೇ ಇರ್ತಾವೆ. ಎಷ್ಟು ಹಾಕಿದ್ರು ತಿಂತಾವೆ ದನಗಳು, ಹಂಗ ಸುಮ್ಮನೆ ತಿಂತಲೇ ಇರ್ತಾವೆ. ಅವಕ್ಕೆ ಮೆಲ್ಕ್ ಹಾಕೋಕ್ಕೆ ಅವಕಾಶ ಸಿಗಲ್ಲ. ಅವು ಎಷ್ಟು ಮೇಯ್ದಿರ್ತಾವೆ ಅಷ್ಟು ಮೆಲ್ಕ್ ಹಾಕಿದಷ್ಟು ಹಾಲು ರೈಸ್ ಆಗುತ್ತೆ. ಮೆಲ್ಕ್ ಹಾಕ್ತಲೇ ಬರೀ ಮೇಯ್ತಿರೋದೇ ಮಾಡ್ಬಿಟ್ರೆ ಹಾಲು ರೈಸ್ ಆಗಲ್ಲ, ಒಂದು ಲಿಮಿಟಾಗಿ ನಿಲ್ಲುತ್ತೆ ಅದು. ಮುಂದೆ ಈ ಒಂದು ಹಸುನ ಜಾಸ್ತಿ ಮಾಡಬೇಕು ಅಂತ ಇದನ್ನೇ ಮೇಂಟೈನ್ ಮಾಡಬೇಕು ಅಂತ ಸರ್? ಇನ್ನು ಮುಂದೆ ಆಗಲ್ಲ ಸರ್. ಯಾಕೆಂದರೆ ಈಗೆಲ್ಲ ತೋಟಗಳು ಮಾಡ್ತೀರಿ, ಭತ್ತ ಬೆಳೆಯೋದು ಕಡಿಮೆ ಆಗಿದೆ, ಹುಲ್ಲು ಸಿಗಲ್ಲ ದನಗಳಿಗೆ. ಈಗ ಇರೋದನ್ನ ನಮಗೆ ಸ್ವಲ್ಪ ಖಾಲಿ ಜಾಗ ಎಕ್ಸ್ಟ್ರಾ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ. ಈಗ ಎಲ್ಲರೂ ದನಗಳು ಮಾಡೋಕ್ಕಾಗದೆ. ಈಗ ಮುಂಚೆ ಕಡಿಮೆ ಅಂದರೆ ಒಂದು ಮನೆಯಲ್ಲಿ 10ರಿಂದ 15 ರಾಸು ಎಲ್ಲ ಪ್ರತಿಯೊಬ್ಬರು ಮನೆಗೂ ರಾಸು ಕೊಟ್ಟು ಕಟ್ಟಿದ್ರು ಸರ್. ಇವತ್ತು ಅದರಲ್ಲಿ 4% ರಾಸು ಕೊಟ್ಟು ಕಡಿಮೆ ಆಗಿದೆ, ಅಲ್ಲ 3/4% ಕಡಿಮೆ ಆಗಿದೆ, 4% ಉಳಿದಿದೆ. ಮುಂಚೆ ಒಂದು ಮನೆಯಲ್ಲಿ 2 ಜೊತೆ ಎತ್ತಿರೋ ಸರ್. ಈಗೆಲ್ಲ ಟೆಕ್ನಿಕಲ್ ಬಂದು ಎಲ್ಲ ಟ್ಯಾಕ್ಟ್ರು ಟಿಲ್ಲರು ಅವು ಇವು ಮಾಡ್ಕೊಂಡು ಇವತ್ತು ತೋಟಗಳು ಮಾಡ್ಕೊಂಡು ಒಬ್ಬರು ಮನೇಲಿ ಇಡೀ ಒಂದು ಊರಲ್ಲಿ 2.5 ಸಾವಿರ ಮನೆ ಗ್ರಾಮದಲ್ಲಿ ಕಡಿಮೆ ಅಂದರೆ 2 ಜೊತೆ 3 ಜೊತೆ ಎತ್ತುಗಳು ಸಿಗುತ್ತೆ, ಕಡಿಮೆ ಆಗಿದೆ. ಅಷ್ಟು ಸಿಗಲ್ಲ ಇವತ್ತು. ಅಷ್ಟಕ್ಕೆ ದನಗಳ ಮೇಲೆ ಜನಗಳಿಗೆ ಬೇಜಾರಾಗೋಗಿದೆ. ಈ 8 ಹಸುಗಳು ಅಂತ ಹೇಳ್ತೀರಿ, ಹಾಲನ್ನು ಯಾವ ಥರ ಕರಿತೀರಿ? ಅಷ್ಟಕ್ಕೊಂಡಕ್ಕೆ ಮಿಷಿನ್ ಏನಾದ್ರು ಇಟ್ಕೊಂಡಿದ್ರೆ ತಾವೇನು ಕರಿತೀವಿ ಸರ್? ನಾವು ನಮ್ಮ ಮನೆಯವರು ನಮ್ಮ ಹುಡುಗರು ಎಲ್ಲ ಇದ್ದಾರೆ, ಎಲ್ಲ ಸೇರ್ಕೊಂಡು ಕರಿತೀವಿ ಸರ್. ಮಿಷಿನ್ ಗಿಷಿನ್ ಏನೂ ಮಾಡಿಲ್ಲ. ಮಿಷಿನ್ ಹೇಳ್ತಾರೆ, ನಮಗೆ ಅಷ್ಟು ಅನುಭವ ಇಲ್ಲ, ಅವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನು ಮಿಷಿನ್ ತನಕ ಹೋಗಿಲ್ಲ ಸರ್. ತೊಳೆಯೋಕ್ಕೆಲ್ಲ ಮಿಷಿನ್ ಮಾಡ್ಕೊಂಡಿದ್ದೀವಿ, ಇನ್ನು ಹಾಲು ಕರಿಯೋಕ್ಕೆಲ್ಲ ಇನ್ನು ಮಿಷಿನ್ ಅವೇನು ಉಪಯೋಗಿಸಲ್ಲ ಸರ್ ನಾವಿನ್ನು.
ನಂತರವಾಗಿ ಈ ಬಂದಂತಹ ಗೊಬ್ಬರನ ಅದನ್ನ ಯಾವ ತರ ಮಾಡ್ತೀರಾ, ಮಾರ್ಕೆಟಿಂಗ್ ಮಾಡ್ತೀರಾ ಅಥವಾ ನಿಮ್ಮ ಇದಕ್ಕೆ? ಇಲ್ಲ ಸರ್, ಎಲ್ಲ ನಮಗೆ ಉಪಯೋಗಿಸ್ಕೊಂತ ಇದ್ದೀವಿ. ಯಾಕೆಂದ್ರೆ ನಮ್ದು 1 ಎಕರೆಗೆ ಅಡಿಕೆ ಗಿಡ ಇದೆ, ಈಗ ಇನ್ನು 1.5 ಎಕರೆ ಅಡಿಕೆ ಗಿಡ ಸ್ಟಾರ್ಟ್ ಫಸ್ಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಗದ್ದೆಗೂ ಬೇಕು, ಹಂಗಾಗಿ ಈಗ ಎಲ್ಲ ಕಡೆಗೂ ನಾವು 1 ವರ್ಷ 1 ಎಕರೆ ತುಂಬಿದ್ರೆ ಇನ್ನೊಂದು ವರ್ಷ 1 ಎಕರೆ ಗೊಬ್ಬರ ತುಂಬ್ತೀವಿ. 8 ರಿಂದ 10 ಲೋಡ್ ಗೊಬ್ಬರ ಆಗುತ್ತೆ, ಸಾಕಾಗುತ್ತೆ ಸರ್ ನಮಗೆ. ಅದ್ರ ಜೊತೆ ಗೌರ್ಮೆಂಟ್ ಗೊಬ್ಬರ ಅಂತ ಅಂಡ ಹಾಕ್ತೀವಿ. ಗೌರ್ಮೆಂಟ್ ಗೊಬ್ಬರದ್ದು ಅದೇ ಇದಕ್ಕೆ ಹೋದ್ರೆ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ರೇಟಲ್ಲಿ 1,500 ರೂಪಾಯಿ ಕಡಿಮೆ ಯಾವ ಗೊಬ್ಬರನೂ ಸಿಗ್ತಾ ಇಲ್ಲ. ಯೂರಿಯಾ 1 ಬಿಟ್ಟರೆ ಇನ್ನು ಯಾವುದೇ ಲೋಕಲ್ ಗೊಬ್ಬರ ತಂತೇನಿದ್ರು 800 ರಿಂದ 900 ರೂಪಾಯಿ. ಇವತ್ತು ಗೊಬ್ಬರದ ಮುಂದೆ ಯಾರೂ ಓಡೋಕ್ಕಾಗ್ತಾ ಇಲ್ಲ ಸರ್. ಭತ್ತ ಕೂಡ ಬೆಳಿತೀನಿ ಅಂತ ಹೇಳಿದ್ರೆ ಅದ್ರದ್ದು ಒಂದು ಪದ್ಧತಿ ಬಗ್ಗೆ ಹೇಳೋದಾದ್ರೆ ಸರ್, ಭತ್ತ ಮುಂಚೆ 1 ಎಕರೆ ಮಾಡ್ತಾ ಇದ್ದೆ ಸರ್. ಜೈನ್ ಫ್ಯಾಮಿಲಿ ಇದ್ದು ನಾವು ಅಣ್ಣ ತಮ್ಮಗಳು 3 ಜನ ಇದ್ದು, ಟ್ಯಾಕ್ಟ್ರ್ ಇತ್ತು, ಪವರ್ ಟಿಲ್ಲರು ನಮ್ಮದೇ ಇತ್ತು, ಸ್ವಂತ ಕೆಲಸ ಮಾಡ್ತಾಯಿದ್ದು. ಹಂಗಾಗಿ ನಮಗೇನು ಖರ್ಚು ಕಾಣ್ತಾ ಇರಲಿಲ್ಲ ಅದ್ರದ್ದು. ಈಗೇನು ನಾಟಿಗೊಂದು 4,000-5,000, ಎಕರೆಗೊಂದು 3,000 ಕೊಡ್ತಾಯಿದ್ದು, ಕಳೆ ಕೀಳಿಸ್ಬೇಕಾದ್ರೆ ಒಂದು ಸ್ವಲ್ಪ ಕೊಡ್ತಾಯಿದ್ದು. ಕೊಯ್ಲಿಂದ ಅಷ್ಟೇ ಸರ್, ಅಷ್ಟೇ ಖರ್ಚು ಏನು ಕಾಣ್ತಾ ಇರಲಿಲ್ಲ, ನಾವೇ ಮನೆಯವರೇ ಮಾಡ್ತಾಯಿದ್ದು. ಈಗೆಲ್ಲ ಡಿವೈಡ್ ಆದಮೇಲೆ ನಾವು ಒಬ್ಬಂಟಿಗೆ ಆಗಿದ್ದೀವಿ. ಈಗೊಂದು 4 ಎಕರೆ ಮಾಡ್ತಾಯಿದ್ದೀವಿ. ನಮ್ಮದೇ ಸ್ವಂತ ಪವರ್ ಟಿಲ್ಲರ್ ಇದೆ, ಮಗ ಒಬ್ಬ ತಾನೆ, ಅವನು ಸೆಕೆಂಡ್ ಇಯರ್ ಫೀಸು ಓದ್ತಾನೆ, ಅವನು ಪಾರ್ಟ್ ಟೈಮಲ್ಲಿ ನಾನು ಕರ್ಕೊಂಡು ಕೆಲಸ ಮಾಡಿಸ್ಕೊಂತ ಇದ್ದೀನಿ. ಈ ಬೇಸಾಯ ಇದ್ದು ಅವು ಇವು ಅಂತೆಲ್ಲ ನಾವು ಮೇಂಟೈನ್ ಮಾಡ್ಕೊಂತಿದ್ದೆ ಸರ್. ಇನ್ನು ಅದೇ ಮಾಮೂಲಿ ಇನ್ನು ಬದಕ್ಕೆ ಎತ್ತಕ್ಕೆ ಬಾಳ್ಮಣ್ಣಿಗೆ ಇನ್ನೆಲ್ಲದಕ್ಕೂ ಲೇಬರ್ಗಳು ಕರ್ಕೊಂತೀವಿ. ಲೇಬರ್ದು ಇವತ್ತು ಜಾಸ್ತಿ ಆಗಿದೆ ಸರ್. ಅವರು 8 ಗಂಟೆ ಡ್ಯೂಟಿ ಮಾಡಬೇಕು ಅಂತ ಎಲ್ಲ ಕಡೆಗೂ ರೂಲ್ಸ್ ಇರೋದು. ಅವರು ಬೆಳಗ್ಗೆ 7 ಗಂಟೆಗೆ ಬರ್ತಿಂತಾರೆ, ಗದ್ದೆ ಬಂದಿಲ್ಲ 9 ಗಂಟೆ ಆಗುತ್ತೆ, 9 ರಿಂದ ಅಲ್ಲ ತಿಂಡಿ ಕೊಡಬೇಕು, 1 ಗಂಟೆ ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರನ್ನ ಇವತ್ತು ನಂಬ್ಕೊಂಡು ಯಾರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಹೈನುಗಾರಿಕೆ ಆಗಲಿ, ಜಮೀನಾಗಲಿ, ತೋಟ ಆಗಲಿ, ಮನೆಯವರು ಮಾಡೋಂಗಿದ್ರೆ ಇವೆಲ್ಲ ಮೇಂಟೈನ್ ಆಗುತ್ತೆ. ಲೇಬರ್ಗಳು ಕಟ್ಕೊಂಡ್ರೆ ಏನೂ ಮಾಡೋಕ್ಕಲ್ಲ. ಅವಶ್ಯಕತೆ ಇದ್ದಾಗ ಬೇಕು, ಏನಾರೇ ಮಾಡೋಗ್ಲಿ ಅಂತ ಕರ್ಕೋಬೇಕಾಗತ್ತೆ ಅಷ್ಟೇ ಸರ್. ಯಾವ ಭತ್ತ ಹಾಕಿದ್ರ ಸರ್? ನಾವು ಜ್ಯೋತಿ ಭತ್ತ ಹಾಕ್ತೀವಿ. ಜ್ಯೋತಿ ಭತ್ತಕ್ಕೆ ಒಳ್ಳೆ ಮಾರ್ಕೆಟ್ ಇದೆ, ಅಂದರೆ ಅದಕ್ಕೆ ಕೇಳ ಹೋಗುತ್ತೆ ಅಲ್ಲ, ಹಂಗಾಗಿ ಅದಕ್ಕೂ ಸ್ವಲ್ಪ ಮಾರ್ಕೆಟ್ ಇದೆ. ಇನ್ನು ಸೋನ ಅಂತ ಊಟಕ್ಕೆ ಅಂತ ವರ್ಷಕ್ಕೆ 2 ಬೆಳೆ, ಅದ್ರಲ್ಲಿ 1 ಬೆಳೆ ಸೋನ ಹಾಕ್ಯಂತೀವಿ ಈ ಬೆಳೆಯಲ್ಲಿ. ಯಾಕೆಂದರೆ ಮಳೆ ಸಿಗೋಲ್ಲ, ಕ್ಲೀನಾಗಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಬೆಳೆಗೆ ಹಾಕ್ತೀವಿ. ಅದು ವರ್ಷ ಅದು ಮಳೆ ಬಂದು ಭಾರಿ ಅನ್ಯಾಯ ಆಗ್ತಾಯಿದೆ. ಅದು ಒಣಗಿಸೋಕ್ಕೂ ಆಗ್ತಾಯಿಲ್ಲ, ಅಥವಾ ಕ್ಲೀನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ಭತ್ತದ್ದು ರೇಟ್ ಏನಾಗಿದೆ ಅಂದರೆ, ಈ ವ್ಯವಸಾಯ ಮಾಡಿದರೆ ಪಟ್ಕೊಂಡಿನೂ ಮಹಿಮೆ ಬರುತ್ತೆ ಅನ್ನೋಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಹುಲ್ಲು ಸತ ನಾವು ಕೊಂಡ್ಕೊಂಡಂಗೆ ಆಗ್ತೀವಿ, ನಾವೇ ಬೆಳೆದ್ರು ನಾವು ಕೊಂಡ್ಕೊಂಡಂಗೆ ಆಗ್ತಾಯಿದ್ದೀವಿ. ಇವತ್ತು ಕೂಲಿಗೋ ಅಲ್ಲಿಗೋ ಎಲ್ಲ ನೇರಾಗುತ್ತೆ ಹೊರತು ಅದರಲ್ಲಿ 1 ರೂಪಾಯಿ ಉಳಿತಾ ಇಲ್ಲ. ಹಂಗಾಗಿ ಇವತ್ತು ಜನಗಳೆಲ್ಲ ಭತ್ತ ಬೆಳೆಯೋದ್ಬಿಟ್ಟು, ರಾಗಿ ಬೆಳೆಯೋದ್ಬಿಟ್ಟು ಎಲ್ಲ ಅಡಿಕೆಗೆ ಬಿದ್ದುಬಿಟ್ಟಿದ್ದಾರೆ ಸರ್. ಈಗ ಎಷ್ಟು ಇಳುವರಿ ಬಂತು ಭತ್ತ? ಭತ್ತ ಒಂದು 30 ಚೀಲ ಬರುತ್ತೆ ಸರ್. 30 ಅಂದರೆ ಒಂದು 25 ಕ್ವಿಂಟಲ್ ಬರುತ್ತೆ. 25 ಕ್ವಿಂಟಲ್ ಕ್ಲಿಯರ್ ರೆಡಿ ಮಾಡ್ಸೋಕ್ಕೆ ಮಿಷಿನಲ್ಲಿ ಕೊಯ್ಸ್ತೀವಿ. ಮಿಷಿನಲ್ಲಿ 2,800 ರೂಪಾಯಿ ಮಾಡ್ಯಾರ ಗಂಟೆಗೆ, 2 ಗಂಟೆ ಬೇಕೇ ಬೇಕು 1 ಎಕರೆ ಕೊಯ್ಯೋಕ್ಕೆ. ಅದೇ ಜನಗಳಿಗೆ ಕೊಯ್ಸೋದಾದ್ರೆ 7,500 ರೂಪಾಯಿ ಮಾಡ್ಯಾರ ಕೊಯ್ದು ಕಟ್ಟಿ ಹೊರಗೆ ಕೊಡೋಕ್ಕೆ. ಮತ್ತು ಅದನ್ನು ಅಲ್ಲಿಂದ ಏರ್ಕೊಂಬಂದು ಮತ್ತು ಮಿಷಿನಿಗೆ ಕೊಡೋಕ್ಕೆ ಅದೊಂದು 3,500 ರೂಪಾಯಿ ಮಾಡ್ಯಾರ. ಅಲ್ಲಿಗೆ ಮಿಷಿನ್ ಕೊಯ್ಲಿಗಿಂತ ಇದು ಜಾಸ್ತಿ ಆಗುತ್ತೆ ನಮಗೆ. ಹಂಗಾಗಿ ಇವತ್ತೆಲ್ಲ ಮಿಷಿನಿಗೆ ಕನ್ವರ್ಟ್ ಆಗಿದ್ದಾರೆ ಸರ್. ಖರ್ಚು ಎಷ್ಟು ಬರುತ್ತೆ ಭತ್ತಕ್ಕೆ ಸರ್? ಖರ್ಚು ಎಕರೆಗೆ 30,000-40,000 ರೂಪಾಯಿ ತನಕ ಮಾಡ್ತಾರೆ ಸರ್. ಇಳುವರಿ ಜಾಸ್ತಿ ತಗೋಬೇಕು ಅಂತ ಅವ್ರು ಅಷ್ಟು ಮಾಡಿದಷ್ಟು ರೋಗ ಜಾಸ್ತಿ ಬೀಳುತ್ತೆ, ಖರ್ಚು ಜಾಸ್ತಿ ಬರ್ತಲೇ ಇರುತ್ತೆ. ಇವತ್ತು ಭತ್ತಕ್ಕೆ ಎಲ್ಲ ಯಾರ ಗೌರ್ಮೆಂಟಿನ ಲೆಕ್ಕಾಚಾರದಲ್ಲಿ ಇವತ್ತು ಖರ್ಚು ಮಾಡಿ ಭತ್ತ ಬೆಳೆಯೋಕ್ಕಾಗಲ್ಲ ಸರ್. ಅದು ಮಾಡಲೂಬಾರ್ದು. ಇವತ್ತು ಆದಷ್ಟು ದನಿ ಗೊಬ್ಬರ, ಕೊಡಕೆ ಗೊಬ್ಬರ, ದನಿ ಗೊಬ್ಬರನ ಇಲ್ಲ ಹಸಿರೆಲ್ಲ ಗೊಬ್ಬರನ ಚೆಲ್ಕೋಬೇಕು, ಇಲ್ಲ ಹಸಿರು ಗೊಬ್ಬರ ಅಂತ ಸೆಣಬು ಏನಾರ ಚೆಲ್ಕೊಂಡು ಸ್ವಲ್ಪ ಗೊಬ್ಬರ 2 ಚೀಲ ಹಾಕೋತಕ್ಕೆ 1 ಚೀಲ ಹಾಕ್ಯಂಡು ಮೇಂಟೈನ್ ಮಾಡ್ಕೊಂಬಂದ್ರೆ ಸ್ವಲ್ಪ ಉಳಿಯುತ್ತೆ ಸರ್. ಇಳುವರಿನ ಸ್ವಲ್ಪ ಕಡಿಮೆ ಆಗುತ್ತಿಲ್ಲ ಅನ್ನೋಲ್ಲ, ಒಂದು 5 ಚೀಲ ಕಡಿಮೆ ಆಗುತ್ತೆ, 5 ಚೀಲ ದುಡ್ಡು ಉಳಿದಿರ್ತೈತೆ ನಮಗೆ. ಭೂಮಿ ಫಲವತ್ತ ಆಯ್ತು, ರೋಗ ರುಜಿನಗಳು ಬರೋಲ್ಲ ಸರ್. ನಾವು ಗೊಬ್ಬರ ಯಥೇಚ್ಛವಾಗಿ ಎಷ್ಟು ಕೊಡ್ತೀವೋ ಅಷ್ಟು ಔಷಧಿ ಖರ್ಚು ಮಾಡಬೇಕು, ಔಷಧಿ ಮೇಂಟೈನ್ ಮಾಡ್ತೀವಿ. ಗೊಬ್ಬರ ಕಡಿಮೆ ಕೊಷ್ಟು ರೋಗ ಬರೋಲ್ಲ, ಔಷಧಿನೂ ಅಂತ ಮೇಂಟೈನ್ ಮಾಡೋದು ಕಡಿಮೆ ಆಗುತ್ತೆ ಸರ್. ನೀವು ಸಾವಯವ ಕೃಷಿ ಮಾಡ್ತಿದ್ದೀರಾ, ಅದರಲ್ಲೂ ಕಳೆ ಬಂದರೆ ಏನು ಮಾಡ್ತೀರಾ ನೀವು ಸರ್? ಕಳೆ ಕೇಳಿಸ್ತೀವಿ ಭತ್ತದಾಗೆಲ್ಲ, ಭತ್ತದಾಗ ಕಳೆ ಕೇಳಲೇಬೇಕು. ಈಗ 2 ಟೈಮ್ 1 ಟೈಮ್ ಮುಂಚೆ ಎಲ್ಲ 2 ಟೈಮ್ ಕೇಳಿಸ್ತಿದ್ವಿ, ಇವತ್ತು ಲೇಬರ್ ಚಾರ್ಜ್ ಆದಮೇಲೆ 1 ಟೈಮ್ ಕೇಳಿಸೋಕೆ ನಿಂತಿದ್ದೀವಿ. ಆಮೇಲೆ ನಾವು ಧರ್ಮಸ್ಥಳ ಸಂಘದಿಂದ ಸಾಲ ನೀಟಿ ಮಾಡಿಸ್ತಾ ಇದ್ದೀವಿ ಸ್ತ್ರೀ ಪದ್ಧತಿ ಅಂತ. ಯಾವ ರೀತಿ ಅದು? ಅದು ಅವರು ಟ್ರೈ ಕೊಡ್ತಾರೆ ಸರ್ ನಮಗೆ ಸಬ್ಸಿಡಿ ರೇಟಲ್ಲಿ, 10 ರೂಪಾಯಿ ಟ್ರೈ ಬೆಳೆಯುತ್ತೆ. ಎಕರೆಗೆ 60 ಟ್ರೈ ಬೇಕಾಗುತ್ತೆ, 1 ಎಕರೆ ನಾಟಿ ಮಾಡೋಕ್ಕೆ 60 ಟ್ರೈ ಇದ್ದರೆ ಸಾಕು. 60 ಟ್ರೈಗೆ ಅಂದರೆ 10 ಕೆಜಿ ಭತ್ತ ಸಾಕು ಎಕರೆಗೆ. ಅದೇ ನಾವು ಕೈಯಲ್ಲಿ ನೆಟ್ಟಿ ಮಾಡ್ಸೋಕ್ಕೆ ಹೋದರೆ 25 ಕೆಜಿ ಬ್ಯಾಗ್ ಬಿಡ್ತೀವಿ, 25 ಕೆಜಿ ಭತ್ತನೂ ನೆಡ್ತೀವಿ. ಅವ್ರದ್ದು ಸಾಲು ನೆಟ್ಟಿ ಬರುತ್ತೆ, 1 ಸಾಲು 1 ಅಡಿ ಅಂತರ ಬರುತ್ತೆ, ಇನ್ನೊಂದು ಸಾಲು
ಐದು ಇಂಚ ಅಂತರ ಬರುತ್ತೆ. ಈಗ ಒಂದ್ ಇಂಚು ಒಂದ್ ಗೇಣು ಮಾಮೂಲಿ ಇರ್ತಕ್ಕಂಥದ್ದು, ಇದು ಚೇಂಜ್ ಇಲ್ಲ ಸರ್. ಅದು ಒಂದಡಿ ಅಂದ್ರೆ ಕೂರಿಗೆ ಹೊಡಿಯಕ್ಕೆ ಒಂದ್ಸಲ ಕೂರಿಗೆ ಹೊಡಿಯಕ್ಕೆ ಒಂದಡಿ ಜಾಗ ಬೇಕೇ ಬೇಕು. ಇನ್ನೊಂದ್ ಸಾಲು ಅಂದ್ರೆ ಅದು ಆ ಕಡೆ ಏನ್ ಅಡ್ಡ ಕೂರಿಗೆ ಹೊಡಿಯಲ್ಲ, ಒಂದ್ ಲೈನ್ ಮಾತ್ರ ಕೂರಿಗೆ ಹೊಡಿಯಾರಿ. ಇನ್ನೊಂದ್ ಲೈನ್ ಐದು ಇಂಚ್ ಬರುತ್ತೆ. ರೈತರು ಕೈ ನಟ್ಟಿ ಮಾಡ್ಸೋದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿದ್ರೆ ಇದೇ ಜಾಸ್ತಿ ಬರ್ತಾ ಇದೆ ನಾಟಿ. ಇದರಲ್ಲಿ 25 ಕೆಜಿ ಚಲ್ತೀರಿ, ಇದ್ರಲ್ಲಿ ಕಡಿಮೆ 25 ಕೆಜಿ ಇದ್ರೆ ಅವರು ನಾ 10 ಕಡ್ಡಿ 5 ಕಡ್ಡಿ ನೆಡ್ಕೊಂತ ಹೋಗ್ತಾರೆ ಸರ್. ಆಮೇಲೆ ಒಂದಡಿ ಗ್ಯಾಪ್ ಎತ್ತಲಿಂದ ಅಳತೆ ಮಾಡಿದ್ರು ಒಂದಡಿ ಮುಕ್ಕಾಲಡಿ ಗ್ಯಾಪ್ ಸಿಗುತ್ತೆ ಅವ್ರು. ಅಷ್ಟರ ಉತ್ತರ ನೆಡೋದೇ ಇಲ್ಲ ನಾವು, ಯಾಕಂದ್ರೆ ಅವ್ರಿಗೆ ಗೂಲಿ ಗೀಟಲ್ಲ. ಆ ಉದ್ದೇಶಕ್ಕೆ ಅವ್ರು ಎಕರೆ ಲೆಕ್ಕ ಗುತ್ತಿಗೆ ಇಟ್ಕೊಂಡಿರ್ತಾರೆ, ದೂರ ದೂರ ನಾಟಿ ಮಾಡ್ಕೊಂತಾರೆ, ಬೇಗ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಾವು ಏನೇ ಗುತ್ತಿಗೆ ಕೊಡಲಿ ಗುತ್ತಿಗೆ ಕೊಡ್ದಂಗೆ ಇರಲಿ, ಇದು ಗಂಟೆ ಲೆಕ್ಕ. ಅವರಿಂದ ನಮಗೆ ಸಹಾಯಧನ ಸಿಗುತ್ತೆ. ಹಂಗಾಗಿ ಅವ್ರೇ ಮಾಡ್ತಾರೆ, ಮಾಮೂಲಿ ನಾಟಿ ಮಾಡೋಂತ ಮಾಡೋದು. ಬದಿನ ಸೈಡು ಸುತ್ತಲೂ ಒಂದು ಸಲ ಬಿಡುತ್ತೆ, ಅದನ್ನು ಕೈಯಲ್ಲಿ ನಾಟಿ ಮಾಡ್ಕೋಬೇಕು. ಇನ್ನು ಉಳಿಕೆದೆಲ್ಲ ಅದು ಕ್ಲೀನಾಗಿ ನಾಟಿ ಮಾಡುತ್ತೆ ಸರ್. ಅಂದರೆ ಸೊಸಿ ಬಿಡೋದಾದ್ರೆ ಭಾರಿ ವಿಧಾನ ಇದೆ ಸರ್, ಅದೊಂದು ನೋಡ್ಕೊಂಡು ಮಾಡಬೇಕು. ಇಲ್ಲ ಸಾಣಿಸಿದ ಗೊಬ್ಬರ ಆಗಬೇಕು, ಇಲ್ಲ ಸಾಣಿಸಿದ ಮಣ್ಣಾಗಬೇಕು. ಈ ಟೈಪ್ ಆದರೆ ಏನಾಗುತ್ತೆ ಅಂದರೆ ಕ್ಲೀನಾಗಿ ಭತ್ತ ಒಂದೇ ಸಮಕ್ಕೆ ಬರುತ್ತೆ, ನಾಲ್ಕು ಮೂಲೆನೇ. ಆ ಟ್ರೈ ಅಲ್ಲೇ ಉಳ್ಕೊಳತ್ತೆ, ಮೇಲೆ ಹಿಂಗೆ ಎತ್ತಿರಿ ಎಲ್ಲ ಬೇರ್ ಸುತ್ತಾಕೊಂಡು ಚಾಪೆ ಬಂದಂಗೆ ಬರುತ್ತೆ. ಅದನ್ನು ಮಿಷಿನ್ ಮ್ಯಾಗೆ ಇಟ್ಟರೆ ನಾಟಿ ಮಾಡ್ಕೊಂತ ಹೋಗ್ತಾ ಇರ್ತೈತಿ. ಈ ಪದ್ಧತಿಯಿಂದ ಇಳುವರಿ ಜಾಸ್ತಿನಾ? ಇಳುವರಿ ಜಾಸ್ತಿ ಬರುತ್ತೆ, ತೆಂಡೆ ಜಾಸ್ತಿ ಬರುತ್ತೆ, ಭತ್ತ ಭಾರಿ ಚೆನ್ನಾಗಿ ಬರುತ್ತೆ, ರೋಗ ರುಜಿನ ಕಡಿಮೆ ಆಗುತ್ತೆ. ಸೆಂಟ್ರ್ ಸಾಲ್ ಗ್ಯಾಪ್ ಇರೋದ್ರಿಂದ ಗಾಳಿ ಆಡುತ್ತೆ, ರೋಗ ಬರಲ್ಲ. ಇದಕ್ಕೂ ಕೊಟ್ಟಿಗೆ ಗೊಬ್ಬರನೇ ಕೊಡೋದು? ಕೊಟ್ಟಿಗೆ ಗೊಬ್ಬರ ತಳಕ್ಕೆ ಕೊಟ್ಟಿರ್ತೀವಿ, ಆಮೇಲೆ ಗೌರ್ಮೆಂಟ್ ಗೊಬ್ಬರ ಮಾಮೂಲಿ ಎಲ್ಲ ಆಗ್ತಂಗೆ. ಈಗ ಸ್ಟಾರ್ಟಿಂಗ್ನಲ್ಲಿ ಮಾತ್ರ ಕೊಟ್ಟಿಗೆ ಗೊಬ್ಬರ ಹಾಕಿ ಪವರ್ ಟಿಲ್ಲರ್ ಹೊಡಿತೀವಿ, ಅವಾಗೆಲ್ಲ ಕಲಿಸ್ಕೊಳುತ್ತೆ. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಮಾಮೂಲಿಗೆ ಏನು 2 ಚೀಲ ಎಕರೆಗೆ 2 ಚೀಲ ನಾಟಿ ಕೊಡ್ತಾರೆ, ಅದನ್ನು 1 ಚೀಲ ಕೊಡ್ತೇವೆ ನಾವು. ಇಳುವರಿ ಬಗ್ಗೆ ಹೇಳೋದ್ರೆ ಈ ಮಾಮೂಲಿ ಇದಕ್ಕೂ ಇವ್ರು ಕೊಟ್ಟಂತಕ್ಕೂ ಏನು ವ್ಯತ್ಯಾಸ ಏನು? ಇದು ಸಾಲ ನಾಟಿದು ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಅದು ಏನಂದ್ರೆ ಕಳೆ ಮೇಂಟೈನ್ ಮಾಡೋದು ಒಂದೇ ನಮಗೆ ತೊಂದರೆ ಆಗೋದು, ಇಂಡ್ಲು ಜಾಸ್ತಿ ಬರುತ್ತೆ. ಇದು ಇದು 2 ಕಡ್ಡಿ 3 ಕಡ್ಡಿ ನೆಡುತ್ತೆ, 10 ರಿಂದ 12 ತೆಂಡೆ ಬಡಿಯುತ್ತೆ. ಇದು ಇಂಡ್ಲು ಜಾಸ್ತಿ ಬರುತ್ತೆ, ಹಂಗಾಗಿ ಇದು ಇಳುವರಿ ಜಾಸ್ತಿ ಬರುತ್ತೆ ಸರ್. ಆದಾಯದ ಬಗ್ಗೆ ಹೇಳೋದ್ರೆ ಎಷ್ಟು ಬರ್ಬೋದು ಇದಕ್ಕೆ ಆದಾಯ? ಈ ರೀತಿ ಪದ್ಧತಿ ಅನುಸರಿಸಿದ್ರೆ ಉಳಿದ ರೈತರು ಇದನ್ನು ಅನುಸರಿಸಲಿ ಅಂತ ಹೇಳೋದ್ರೆ ತಾವು? ಇಲ್ಲ ಸರ್, ಈಗ ಧರ್ಮಸ್ಥಳದ ಹೆಗಡೆ ಅವರು ಪ್ರತಿ ಕಡೆಗೂ ಇದೇ ಟೈಪ್ ಮಾಡಿದ್ದಾರೆ. ಈಗ ಎಲ್ಲ ಕಡೆಗೂ ಸಂಘದವರಿಗೆಲ್ಲ ಹೇಳಿ ಈ ಟೈಪ್ ಮಾಡ್ರಿ ಮಾಡ್ರಿ ಅಂತ ಅವ್ರು ಪ್ರಚಾರಕ್ಕಾಗಿ ಅದಕ್ಕಾಗಿ ಕೃಷಿ ಅಧಿಕಾರಿ ಅಂತ ಬಿಟ್ಟಿದ್ದಾರೆ. ಅವ್ರು ಪ್ರತಿಯೊಂದು ಹಳ್ಳಿಗಳು ಸತಾ ತಲುಪ್ತಾರೆ ಅವರು. ಹಂಗಾಗಿ ಆದಷ್ಟು ಅನುಕೂಲ ಆಗುತ್ತೆ ಸರ್. ಏನಂದ್ರೆ ಸೊಸಿ ಬಿಡೋದ್ರ ಮೇಲೆ ರೈತರು ಸ್ವಲ್ಪ ಹೊಡೆತ ತಿಂತಾರೆ, ಬಿಟ್ಟರೆ ಇನ್ಯಾವ ಥರದಲ್ಲೂ ಹೊಡೆತ ಆಗ್ತಾ ಇಲ್ಲ. ಸೊಸಿ ಬಿಡೋದಂದ್ರೆ ಅಕ್ಕಿ ಹೊಡಿತವೆ, ಅವಾಗ ಗ್ಯಾಪ್ ಆಗುತ್ತೆ, ಸಾಲ ನಾಟಿ ಮಾಡ್ಬೇಕಾದ್ರೆ ಗ್ಯಾಪ್ ಬೀಳುತ್ತೆ. ಅದು ಆ ಕಡೆ ಧರ್ಮಸ್ಥಳ ಕೆಲವು ಕಡೆಗೆಲ್ಲ ಸೊಸಿನೇ ಮಾಡಿ ಮಾರಾಟ ಮಾಡ್ತಾರೆ, 80 ರೂಪಾಯಿ ಒಂದು ಟ್ರೈ. ಅವ್ರು ಕೆಲವು ಜನ ಅದೇ ಕೆಲಸ, ಅವ್ರು ನಾವು ಯಾವ ಭತ್ತ ಹೇಳ್ತೀವಿ ಆ ಭತ್ತ ಅವರೇ ಸೊಸಿ ಬಿಟ್ಟು ನಮಗೆ ಸೊಸಿ ಕಳಿಸ್ಕೊಡ್ತಾರೆ. ಫಾರಮಲ್ಲಿ ಬೆಳೆಸ್ದಂಗೆ ಇಲ್ಲ, ಮನೆಯಲ್ಲೇ ಫಾರ್ಮಲ್ಲಿ ಮಾಡೋದಲ್ಲೇ ಕೆಲವು ಜನ ಮನೇಲಿ ಮಾಡ್ತಾಯಿದ್ದಾರೆ ಸರ್ ಅಲ್ಲೆಲ್ಲ. ಹಂಗಾಗಿ ಅಲ್ಲೆಲ್ಲ ಅನುಕೂಲ ಆಗ್ತಾಯಿದೆ ಅವ್ರಿಗೆ. ಅದೊಂದು ಧರ್ಮಸ್ಥಳದಿಂದ ಬರೀ ಅನುದಾನ ಸಿಗುತ್ತೆನ ಸಿಗೋ ಉದ್ದೇಶದಿಂದ ಎಲ್ಲ ಅದಕ್ಕೆ ಕನ್ವರ್ಟ್ ಆಗ್ತಾಯಿದ್ದಾರೆ ಸರ್ ಅಲ್ಲಿ. ಮುಂದಿನ ದಿನದಲ್ಲಿ ತಾವು ಅದನ್ನು ಮಾಡಬೇಕು ಅಂತಾನ ಸರ್? ನಾವು ಮಾಡಿದೀವಿ ಸರ್, ಈಗೆಲ್ಲ 3-4 ಸಲ ಮಾಡಿದ್ದೀವಿ. ನೆಕ್ಸ್ಟ್ ನೋಡೋಣ, ಸ್ವಲ್ಪ ಜಾಗದ ಸ್ವಲ್ಪ ಸಮಸ್ಯೆ ಆಗ್ತದೆ. ಸಮಸ್ಯೆ ಅಂದ್ರೆ ಎಲ್ಲ ಸುತ್ತಲೂ ತೋಟ ಮಾಡ್ತಿದ್ರೆ, ನಾವು ಸೆಂಟ್ರಲ್ಲಿ ಭತ್ತ ಮಾಡಿದರೆ ಏನು ಮಾಡೋಕ್ಕಲ್ಲ, ಅಕ್ಕಿಗೆ ದನ ಕರ ಅವು ಒಂದ್ಸಲೇ ಇದನ್ನು ಹಾಳಾಗ್ತಾಯಿದೆ. ಹಂಗಾಗಿ ನೋಡ್ಬೇಕು ಸರ್, ಅದನ್ನ ಮುಂದೆ ನೋಡಿ ಮಾಡ್ತೀವಿ ಸರ್. ಅದು ಈ ಅಕ್ಕಿನ ಕೇವಲ ಜ್ಯೋತಿ ಬಿಟ್ಟು ಬೇರೆ ಬೆಳಿಬೋದಲ್ಲ ತಾವು ಭತ್ತದಲ್ಲಿ? ಭತ್ತದಲ್ಲಿ ಜ್ಯೋತಿ ಭತ್ತ ಅಂತಲ್ಲ ಸರ್, ಯಾವ ಭತ್ತ ಹಾಕಿರೋ ಅಕ್ಕಿ ಪಕ್ಷಿಗಳು ತಿಂದೇ ತಿಂತಾರೆ ಸರ್. ಅದು ಇದು ಅಂತಲೇ ಭತ್ತ ಅಂತಲ್ಲ. ಅಲ್ಲ, ಈಗ ಬೆಳೀತಕ್ಕಂಥ ರೈತರು ಕೇವಲ ಒಂದನ್ನೇ ಅನುಸರಿಸಿದರೆ, ಒಂದೇ ಬೆಳೀತಾರೆ ಎಲ್ಲ ಕಡೆ ಕೇಳಿದ್ರು, ಬೇರೆ ಬೇರೆ ಬೆಳೆಯೋದಕ್ಕೆ ಏನು ಕಾರಣ ಅಂತೀರಿ? ಬೆಳೀಲಿಕ್ಕೆ ಏನು ತೊಂದರೆ ಏನು ಅಂತ ಹೇಳೋದು? ಭತ್ತದಲ್ಲೇ ಬೇರೆ ಬೆಳೆ ಬೆಳೆಬೋದು, ಬೇರೆ ಬೇರೆ ಥರ ಭತ್ತ ಬೆಳಿಬೋದು ಅಷ್ಟು ಬಿಟ್ಟರೆ. ಜ್ಯೋತಿ ಯಾಕೆಂದರೆ ಕೇಳ ಹೋಗುತ್ತೆ, ನೆಂದರು ಹೋಗುತ್ತೆ, ಒಣಗಿರು ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಜ್ಯೋತಿ ಕೈ ಹಾಕ್ತಿದ್ದಾರೆ. ಯಾಕೆಂದರೆ ಯಥೇಚ್ಛವಾಗಿ ಜನ ರೈತರು ಜ್ಯೋತಿನೇ ಬೆಳೀತಾ ಇರೋದು, ರೇಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಆಮ್ಯಾಗ ಅದು ನೆಂದಿದ್ರು ಬಿಡಲ್ಲ ಅವ್ರು, ಯಾಕೆಂದ್ರೆ ಮತ್ತೆ ತಾಂಡ ಬೇಸದೆ ಭತ್ತ, ಅದು ಬೇಯಿಸಿ ಕುಸಲ್ ಮಾಡ್ತಾರೆ. ಆ ಕುಸಲ್ ಮಾಡೋದ್ರಿಂದ ಅದು ಅದಕ್ಕೆ ಬೇಡಿಕೆ ಇರುತ್ತಲ್ಲ, ಅದು ಹೆಂಗೆ ನೆಂದ್ರು ತಗೊಂಡೋಗ್ತಾರೆ, ಹಸಿದ್ರು ಅಲ್ಲ ಒಣಗಿದ್ರು ತಗೊಂಡೋಗ್ತಾರೆ ಅಂತ ಎಲ್ಲ ಅದಕ್ಕೆ ಬಿದ್ದಿರ್ಬಿಟ್ರೆ ಯಾವ ಥರನೇ ಏನಿಲ್ಲ ಸರ್. ಎಷ್ಟು ಬಂದು ತಮಗೆ ಆದಾಯ ಐತೆ ಸರಿ? ಸರ್ ಜ್ಯೋತಿ ನಿಮಗೆ ಒಂದು ಎಕರೆಗೆ ಒಂದು 25 ಕ್ವಿಂಟಲ್ ಬಂದಂಗೆ ಆಯ್ತು ಸರ್. ಖರ್ಚು ಕಳೆದು ಲಾಭ ನಿಮಗೆ? ಖರ್ಚು ಕಳೆದ ಒಂದು 10,000 ಉಳಿಬೋದು ಅಷ್ಟೇ ಸರ್, ಅದ್ರ ಮ್ಯಾಗೆ ಏನು ಜಾಸ್ತಿ ಉಳಿಯಲ್ಲ. ಎಕರೆಗೆ ಒಂದು 10,000 ರೂಪಾಯಿ ಉಳಿಯುತ್ತೆ. ಅದಕ್ಕೆ ಏನು ನಾವು ಸುಮ್ಮನೆ ಕುತ್ಕೊಳ್ಳೋದ್ರ ಬದಲು ಇರೋ ಜಮೀನು ಆಳ್ಬಿಡೋದ್ರ ಬದಲು ಮಾಡಬೇಕಲ್ಲ ಅಂತ. ಈ ದನಕರುಗಳು ಮೇವಾಗುತ್ತೆ, ನಮಗೆ ಊಟಕ್ಕೆ ಭತ್ತ ಆಗುತ್ತೆ, ಉಳಿದಿದ್ದು ಖರ್ಚಿ ಮೇಂಟೈನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೆ ಸರ್. ಈಗ ಹಿಂಗಾರು ಪ್ರಾರಂಭವಾಯಿತು, ಏನು ಮಾಡಬೇಕು ಅಂತ ಈಗ ಸರ್? ಈಗ ಅದೇ ಸ್ವಲ್ಪ ಒಂದು 2 ಎಕರೆ ಭತ್ತಕ್ಕೆ ಅಂತ ಬಿಟ್ಕೊಂಡಿದ್ದೀವಿ. ಇನ್ನು ಉಳಿಕೆದೆಲ್ಲ ತೋಟ ಮಾಡ್ತಾಯಿದ್ದೀವಿ. ಈ ಜೊತೆಗೆ ಹೈನುಗಾರಿಕೆ ನಮ್ಮ ಮಾಮೂಲಿ ಇದ್ದೇ ಇದೆ ಸರ್. ತೆಂಗಿನ ಮರ ಕೂಡ ಹಾಕಿದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ. ಅಂದರೆ ಎಷ್ಟು ಗಿಡ ತೆಂಗು? ಒಂದು 25 ಗಿಡ ಇದೆ ಸರ್. 25 ಗಿಡದಲ್ಲಿ ಕಡಿಮೆ ಅಂದರೂ ಒಂದು 250 ಕಾಯಿ ಅಂತ ಒಂದು ಮರದಲ್ಲಿ ಸಿಕ್ಕೇ ಸಿಗುತ್ತೆ ಸರ್ ವರ್ಷಕ್ಕೆ.
ಅದೇನು ಎಳ್ನೀರು ಕೊಡ್ತೀರಾ ಅಥವಾ ಕಾಯಿ? ಇಲ್ಲ ಕಾಯಿ ಸರ್, ನಾವು ಕಾಯಿ ಕೊಡ್ತೀವಿ. ಮನೆಯಲ್ಲಿ ಕೊಪ್ಪರಿನೂ ಅದರಲ್ಲೇ ಮಾಡ್ಕೊಂತೀವಿ, ಈ ಮನೆಗೆ ಎಣ್ಣೆ ಎಲ್ಲ ಅದರಲ್ಲೇ ಉಪಯೋಗಿಸ್ಕೊಂತೀವಿ. ಅಂದರೆ ಅಡುಗೆ ಎಣ್ಣೆ ಒಂದು ಬಿಟ್ಟರೆ ಇನ್ನೆಲ್ಲ ದೀಪಕ್ಕೆ ತಲೆಗೆ ಮನೆ ಎಲ್ಲದಕ್ಕೂ ಬೇಕು ಅನ್ನೋ ಉದ್ದೇಶಕ್ಕೆ ಕೊಪ್ಪಳ ಎಣ್ಣೆ ಮನೆಯಲ್ಲೇ ಮಾಡಿಸ್ಕೊಂತೀವಿ. ಅಡುಗೆ ಎಣ್ಣೆ ಒಂದು ಕೊಂಡ್ಕೊಂತ ಇದ್ದೀವಿ ಸರ್ ಅಷ್ಟೇ. ಅದಕ್ಕೆ ಎಷ್ಟು ಬರುತ್ತೆ ನಮಗೆ ಆದಾಯ? ಅದು ಆದಾಯ ಏನು ಲೆಕ್ಕ ಇಟ್ಟಿಲ್ಲ ಸಿಗ. ದನಿಗೆ ಮೇವು ಅದರಲ್ಲೇ ಬೆಳೆಸ್ತೀವ, ಸ್ಪ್ರಿಂಕ್ಲರ್ ಮಾಡಿದ್ದೀವಿ. ದನಿಗೆ ಮೇವು ಗೊಬ್ಬರ ಹಾಕಿದ್ದು ಅದಕ್ಕೂ ಗೊಬ್ಬರ ಬೀಳುತ್ತೆ. ಹಂಗಾಗಿ ಅದಕ್ಕೆ ಹೇಗೆ ಸಪ್ರೇಟ್ ಆಗಿ ಖರ್ಚು ಮಾಡ್ತಾ ಇಲ್ಲ ಸರ್ ತೆಂಗಿಗಾಗಿ. ಅಡಿಕೆ ಕೃಷಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಎಕರೆ ಹಾಕಿದ್ರೆ ಅಡಿಕೆ ಸರ್? ಅಡಿಕೆ ಈಗ ಹಳೆಯದು ಒಂದೂವರೆ ಎಕರೆ, ಒಂದು ಎಕರೆ ಇದೆ ಸರ್. ಈಗ ಒಂದು ಒಂದು ಕಾಲು ಎಕರೆ ಕಟ್ಟೀನಿ ಈಗ 6 ವರ್ಷ. ಈಗ 6 ವರ್ಷ ಅಂದರೆ ಈ ವರ್ಷ ಒಂಬೆಳೆ ಸ್ಟಾರ್ಟ್ ಆಗಿದೆ. ಮುಂದೆ ವರ್ಷದಿಂದ ಸ್ವಲ್ಪ ಫಸಲು ಸಿಗುತ್ತೆ ಸರ್ ಅದ್ರ ಒಂದೂವರೆ ಎಕರೆಯಲ್ಲಿ. ಅಡಿಕೆ ಈಗ ಪ್ರಾರಂಭ ಮಾಡಿರೋದು? ಈಗ ಪ್ರಾರಂಭ ಮಾಡಿ. ಏನಕ್ಕೋಸ್ಕರ ಇಷ್ಟು ವರ್ಷ ಗ್ಯಾಪ್ ಇಟ್ಟು ಎಲ್ಲರೂ ಮಾಡಿದ್ದಾರೆ 15 ವರ್ಷದಿಂದ, ನೀವೀಗ ಒಂದು 6 ವರ್ಷದಿಂದ ಅಂತ ಅನ್ಕೊಂಡ್ರೆ ಏನಕ್ಕೆ ಅಂತ ಇಷ್ಟು ಗ್ಯಾಪ್ಗೆ? ಸರ್ ಮುಂಚೆ ಕಬ್ಬು ಬೆಳಿಗ್ಗೆ ಭಾರಿ ಬೇಡಿಕೆ ಇತ್ತು ಸರ್. ಎಮ್ ಪಿ ಎಮ್ ಎತ್ತು ತರ ಭದ್ರಾವತಿಯಲ್ಲಿ ಎಮ್ ಪಿ ಎಮ್ ನಿಲ್ಲ ತಂಕನು ಕಬ್ಬು ಬೆಳೀತಾಯಿದ್ದು. ಕಬ್ಬಲ್ಲಿ ವರ್ಷಕ್ಕೆ ಒಂದು ಬೆಳೆ ಅಂದರೆ ಒಂದು ಸತಿ ಪೈರು ನಾಟಿ ಮಾಡಿದರೆ 3-4 ಬೆಳೆ ನಾಟಿ ಮಾಡೋಂಗಿಲ್ಲ, ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದು. ಅದು ಹೆಂಗೆ ಮೇಂಟೈನ್ ಆಗ್ತಾ ಹೋಗ್ತಾಯಿತ್ತು. ಭತ್ತನೂ ಅಷ್ಟೇ, ಅವಾಗೆಲ್ಲ ಭತ್ತಕ್ಕೆ ಭಾರಿ ಬೇಡಿಕೆ ಇತ್ತು ಸರ್. ಎಂಥ ಭತ್ತ ಆದರೂ ಬಿಡ್ತಾ ಇರಲಿಲ್ಲ, ಕೇರಳ ಕಡೆ ಬರೋರು, ಒಳ್ಳೆ ಮಾರ್ಕೆಟ್ ಸಿಗೋದು. ಕೂಲಿನೂ ಕಡಿಮೆ ಇತ್ತು, ಮೇಂಟೈನ್ ಆಗ್ತಾ ಅಂತ ಇಲ್ಲಿ ತನಕ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಅಡಿಕೆ ವರ್ಷದ ತನಕ ಅಂದರೆ 6 ವರ್ಷ ನಾವು ತೋಟ ಮಾಡಿ 6 ವರ್ಷದ ತನಕ ನಮ್ಮ ದುಡಿಮೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಸ್ವಲ್ಪನೇ ತೋಟ ಮಾಡ್ಕೊಂತ ಬಂದು ಈಗೆಲ್ಲ ಡಿವೈಡ್ ಆದ್ಮೇಲೆ ಒಬ್ಬಂಟಿಗೆ ಆದ್ಮೇಲೆ ಈಗ ಅನಿಸ್ತಾ ಇತ್ತು. ಅವಾಗ ನಾವು ತಲೆ ಕೆಡಿಸ್ಕೊಂಡು ಮಾಡಿದ್ವಿ, ಇವತ್ತು ಮನಸ್ಸರಾಗ್ತಾ ಇದ್ವಿ ಎಲ್ಲರ ಹಂಗೆ ಅಂತ ಈಗ ಅನಿಸ್ತಾ ಇದೆ ಸರ್. ಅಂದರೆ ಈಗ ಅಡಿಕೆ ರೇಟ್ ಸಡನ್ ಆಗಿ ಡೌನ್ ಆಗಿದೆ ಈಗ ಕೇಳ್ಪಟ್ಟಾಗ, ನೀವೀಗ ಮುಂದಿನ ವರ್ಷದ ಫಸಲು ಅಂತ ಹೇಳ್ತೀರಾ, ಏನು ಅನಿಸುತ್ತೆ ನಿಮಗೆ? ಸರ್ ಏನು ಮಾಡೋಂಗಿಲ್ಲ, ಈಗ ಬೇರೆ ಬೆಳೆ ಬೆಳೆಯೋಕೆ ಬರೋಂಗಿಲ್ಲ ಸರ್. ಸೆಂಟ್ರಲ್ಲಿ ಶೇಂಗಾ ಹಾಕೋಂಗಿಲ್ಲ, ರಾಗಿ ಬೆಳೆಯೋಂಗಿಲ್ಲ, ಭತ್ತ ಬೆಳೆಯೋಂಗಿಲ್ಲ. ಸುತ್ತಲೂ ತೋಟ ಮಾಡಿರ್ತಾರೆ, ಸೆಂಟ್ರ್ ನಮ್ದು 1 ಎಕರೆ 2 ಎಕರೆ ಜಾಗ ಉಳಿದಿರ್ತೈತಿ. ಅಲ್ಲಿ ಸುತ್ತಲೂ ತೋಟದ ನೆರಳು ಬೀಳುತ್ತೆ, ಸೋಲೆ ಆಗುತ್ತೆ, ಯಾವ ಪೈರು ಎದ್ದಳಲ್ಲ. ಈಗ ಇದೇ ಇಲ್ಲದಲ್ಲೇ ತೋಟ ಮಾಡಲೇಬೇಕು. ಮುಂದೊಂದು ದಿವಸ ಏನಾಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ತೋಟ ಕಡ್ದು ಗದ್ದೆ ಮಾಡ್ಬೇಕಾಗತ್ತೆ, ಗದ್ದೆ ಮಾಡಿಬಿಟ್ಟು ತೋಟ ಮಾಡ್ಬೇಕಾಗತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಡೀ ಪ್ರಪಂಚನೇ ಅನ್ನ ತಿಂತೈತಿ, ಅದು ಅನ್ನ ಬೆಳೆ ರೈತರಿಗೆ ಏನು ಸಿಗ್ತಾ ಇಲ್ಲ. ಆದರೆ ಅಡಿಕೆ ಎಲ್ಲೋ ಹೋಗ್ತೈತಿ, ಎಲ್ಲೋ ಬರ್ತೈತೆ, ಅದು ಏನಾಗ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಅದಕ್ಕೆ ಮಾರ್ಕೆಟ್ ಇದೆ. ಒಟ್ಟಿನಲ್ಲಿ ತಮಗೆ ಹೈನುಗಾರಿಕೆ ಒಳ್ಳೆ ಲಾಭ ತರ್ತಾ ಇದೆ? ಹೈನುಗಾರಿಕೆ ಖುಷಿನೂ ತರ್ತಾ ಇದೆ ಸರ್, ಲಾಭನೂ ತರ್ತಾ ಇದೆ. ಇವತ್ತು ಅದನ್ನೇ ಮಾಡಿದ್ರೆ ಉತ್ತಮ ಆಗ್ತಿತ್ತು. ಅಲ್ಲ ಆಗುತ್ತೆ ಸರ್, ಅದು ಮಾಡೋಕ್ಕೆ ಸ್ವಲ್ಪ ಜಾಗ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು ಆದ್ಮೇಲೆ ಈಗ ಅದನ್ನೇ ಒಂದು ಡೈರಿ ಟೈಪ್ ಮಾಡೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀವಿ ಸರ್. ಅದು ಉಳಿದಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಕೆಲವ್ರು ಎಲ್ಲರೂ ಬರೀ ಅಡಿಕೆ ಮೇಲೆ ನಿಂತಿದ್ದಾರೆ, ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಬೇರೆ ರೈತರಿಗೆ ಏನು ಹೇಳ್ತೀರಿ? ಅಡಿಕೆ ಮೇಲೆ ನಿಂತಿ ಏನಂದ್ರೆ ಅವರೆಲ್ಲ ಮುಂದೆ ಹೋಗ್ಬಿಟ್ಟಿಯಾರ, ಅವ್ರು ಹಿಂದಕ್ಕೆ ಬರೋಲ್ಲ ಸರ್. ಈಗ ಹಿಂದೆ ಬರೋ ಅಂಥವರಿಗೆ ಈ ಟೈಪ್ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಸರ್. ಈಗ ಮುಂಚೆಯಿಂದ ಚೇಣಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಒಂದು 50 ಎಕರೆ 100 ಎಕರೆ ತೋಟ ಮಾಡ್ಕೊಂಡಿದ್ದಾರೆ, ಅವರಿಗೆಲ್ಲ ಹೈನುಗಾರಿಕೆ ಬರೀಂದ್ರೆ ಅವ್ರು ಬರೋಕ್ಕೆ ಇಷ್ಟಪಡೋಲ್ಲ. ಈಗ ಹಿಂದಿರೋರು ಏನಾದ್ರೂ ಅವರನ್ನು ನಮ್ಮ ಲೆವೆಲಿಗೆ ತರ್ಬೋದು ಅಷ್ಟೇ ಸರ್, ಅದು ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗಲ್ಲ ಸರ್. ಒಳ್ಳೆಯದು, ಪರಮೇಶ್ವರಪ್ಪರು ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.